ದೇವರು ನಮ್ಮನ್ನು ಪ್ರತಿ ದಿನ ಆತ ನೆನೆಸುವ ದೇವನಾಗಿದ್ದಾನೆ. ನಾವು ಮರ್ತೋಗ್ಬೋದು ದೇವ್ರನ್ನ, ಬಟ್ ದೇವರು ನಮ್ಮ ಬಗ್ಗೆನೇ ಆತನ ಚಿಂತೆ ಮಾಡೋ ದೇವನಾಗಿದ್ದಾನೆ. ಹಗಲು ರಾತ್ರಿ ದೇವರಿಗೆ ಬೇರೆ ಯಾವ ಚಿಂತೆ ಇಲ್ಲ. ನಮಗಾದರೆ ಅನೇಕ ಲೋಕದ ಚಿಂತೆ ಇದೆ. ನಾಳೆ ಬೆಳಗ್ಗೆ ನಾವೇನು ಮಾಡೋದು, ನಮ್ಮ ಮಕ್ಕಳಿಗೆ ಏನು ಮಾಡೋದು, ಮದುವೆಗೆ ಏನು ಮಾಡೋದು, ಫೀಸ್ ಕಟ್ಟಕ್ಕೆ ಏನು ಮಾಡೋದಂತ. ಆದರೆ ಒಂದು ಹೇಳ್ತೀನಿ, ಮುಂಚಾನೆ ನಾವು ಯಾವತ್ತೂ ದೇವರನ್ನ ನೆನೆಸ್ತಾ ಇರುವಾಗ ಉಳಿದದೆಲ್ಲವನ್ನ ದೇವರು ನಮಗಾಗಿ ಮಾಡುವ ದೇವನಾಗಿದ. ಅದಕ್ಕೆ ನಿನ್ನ ಪ್ರಸಂಗ ಕೇಳಿದ್ವಿ, ನಮ್ಮ ಆಂತರ್ಯದ ಮನುಷ್ಯನೇನಾಗಬೇಕು, ಬಲಗೊಳ್ಳಬೇಕು. ಆಗ ವಿಶ್ವಾಸ ಅಲ್ಲಿಂದ ಬರ್ತೈತೆ, ಶರೀರದಲ್ಲಲ್ಲ. ಅದರಿಂದ ನಮ್ಮ ದೇವರು ಹಗಲು ಇರುಳು ನಮ್ಮನ್ನು ನಡೆಸಿದ್ದಾನೆ, ಇದುವರೆಗೂ ನಮ್ಮನ್ನು ಕಾದಿದ್ದಾನೆ. ಏನು ಕೊಟ್ಟಿದೆ ಅಂತ ನಾವು ದೇವ್ರನ್ನ ಕೇಳೋದು ಬೇಡ, ದೇವರೆಲ್ಲ ಕೊಟ್ಟಿದ್ದಾನೆ, ನಾವು ವಿಶ್ವಾಸನ ತಗೊಳ್ಬೇಕಷ್ಟೇ ಅದನ್ನು. ಅದರಿಂದ ದೇವರು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಕಣ್ಣಿಗೆ ಕಾಣಿಸೋದು ದೇವರು ಈ ಲೋಕದಲ್ಲಿ ಇಟ್ಟಿರೋದು ಯಾರನ್ನು ಗೊತ್ತಾ, ಸೇವಕರನ್ನು, ಕೈನಲ್ಲಿರುವ ಸತ್ಯವೇದವನ್ನು. ಯಾವುದು ದೇವ್ರ ವಿಷಯ ಯಾವುದು ಕಣ್ಣು ಕಾಣಿಸಿದ, ಯಾವುದು ಕಣ್ಣು ಕಾಣಿಸಿದಿಲ್ಲ. ಬಟ್ ನಾವು ವಿಧೇಯರಾಗಬೇಕನ್ನೋದು ದೇವರ ಉದ್ದೇಶ. ಯಾರಿಗೆ? ದೇವರ ವಾಕ್ಯಕ್ಕೆ ಮತ್ತು ದೇವರ ವಾಕ್ಯನ ಬೋಧಿಸುವವರಿಗೆ. ನಾವು ವಿಧೇಯರಾಗಬೇಕಂತನೇ ದೇವರು ಅದನ್ನು ನೇಮಿಸಿರುವ ದೇವನಾಗಿದೆ. ಇಲ್ಲ, ನಾನು ಇಷ್ಟಕ್ಕೂ ನಡೀತೀನಿ ಅಂದರೆ ಅದೇನು ಗೊತ್ತಾ, ಅದು ಗೆದ್ದಲಿಡಿದ ಮರ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ, ಏನು ಮರ? ಗೆದ್ದಲಿಡಿದ ಮರ. ಯಾವಾಗ ಬೇಕಾದರೂ ಕಿಲು ಬಿಡದಂಥ ಕಬ್ಬಣ, ಯಾವಾಗ ಬೇಕಾದರೂ ಬಿದ್ದೋಗ್ತಿದೆ. ಇಸ್ರೇಲ್ ಜನಗಳು ಕೆಲವರು ಹಾವು ಕಚ್ಚಿ ಸತ್ತೋದ್ರಂತೆ, ಇನ್ನು ಕೆಲವರು ಸಂಹಾರದ ಬಂದು ಸಾಯಿಸ್ತಂತೆ. ಏನು ಪ್ರಾಬ್ಲಮ್? ಏನು ಪ್ರಾಬ್ಲಮ್? ಏನಿಲ್ಲ, ಅವ್ರು ಯಾವಾಗಲೂ ದೇವರಿಗೆ ವಿರುದ್ಧವಾಗಿದ್ದರು. ಅವರಿಗೆ ಒಂದು ದಿನ ಕೂಡ ದೇವರು ಯಾರೋ ಒಬ್ಬನ ತಪ್ಪು ಮಾಡ್ದ ಅಂತ ದೇವರು ಯಾರಿಗೂ ಊಟ ಕೊಡದರೆ ಇದ್ದಿಲ್ಲ, ಅವ್ರ ಬಟ್ಟೆನ ಹಾಳು ಮಾಡಿಲ್ಲ. ಯಾರೇ ಬೈದ್ರಿ, ಯಾವುದೇ ಗಲಾಟೆ ಮಾಡಿದ್ರು, ಎಲ್ರಿಗೂ ದೇವರು ಪೋಷಣೆ ಮಾಡಿಕೊಂಡೇ ಬಂದರು. ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ, ದೇವರು ಇಸ್ರಾಯೇಲ್ ಜನಗಳು ಎಷ್ಟು ಪಾಪ ಮಾಡ್ತಾ ಇದ್ರು ಕೂಡ ಮೇಘಸ್ತಂಭ ಹೋಯ್ತು ಅವನ್ ಬಿಟ್ಟು ಮಾತಾಡಬೇಕು. ಯೆಹೋಶುವ ಪುಸ್ತಕ ಮನೆಗೆ ಓದ್ಕೊಳ್ಳಿ, ಐದನೇ ಅಧ್ಯಾಯದವರೆಗೂ, ಐದನೇ ಅಧ್ಯಾಯಕ್ಕೆ ಬಂದಾಗಲೇ ಒಂದು ಬದಲಾವಣೆ ಕಾಣ್ತಿದ್ದ ಆಕಾಶದಲ್ಲಿ. ಯಾಕಂದರೆ ಮೇಘಸ್ತಂಭ ಅವ್ರನ್ನ ಬಿಟ್ಟು ಹೋಗಿತ್ತು. ಎಲ್ಲಿವರೆಗೂ? ಇಸ್ರಾಯೇಲ್ ಜನಗಳು ಹಾಲು ಜೇನು ಹರಿಯುವ ದೇಶ ಎಂಟ್ರಿ ಆಗೋವರೆಗೂ ಮೇಘಸ್ತಂಭ, ಅಗ್ನಿಸ್ತಂಭ ಅವ್ರ ಜೊತೆಲೇ ಇತ್ತು. ಕೆಲವರು ಹೇಳ್ತಾರೆ, ನೀನೇನಾದರೂ ಮಾಡಿಬಿಟ್ರೆ ದೇವ್ರು ನಿನ್ನ ಬಿಟ್ಟು ಹೋಗ್ಬಿಡ್ತಾನಂತ. ಹೋಗಲ್ಲ. ಕೆಲವರು ಪಾಪ ಮಾಡೋಕೆ ಹೋಗ್ತಾರೆ, ಸಭೆಗೆ ಬಂದು ಕೋಪ ಮಾಡ್ಕೊಂಡು ಹೋಗ್ತಾರೆ, ಸಭೆಗೆ ಬಂದು ಸಾರಾಯಿ ಕುಡಿಯೋಕೆ ಹೋಗ್ತಾರೆ, ಸಭೆಗೆ ಬಂದು ಜಗಳ ಮಾಡೋಕೆ ಹೋಗ್ತಾರೆ. ಆದರೂ ಕೂಡ ದೇವರು ಅವ್ರ ಜೊತೇಲಿ ಇರ್ತಾನೆ, ದೇವರವ್ರ ಜೊತೇಲಿ. ಅದಕ್ಕೆ ನಿದರ್ಶನ ಏನು ಗೊತ್ತಾ, ಓಲ್ಡ್ ಟೆಸ್ಟ್ಮೆಂಟ್. 40 ವರ್ಷ ಇಸ್ರಾಯೇಲ್ ಜನಗಳು ಎಷ್ಟು ತೊಂದರೆ ಮಾಡಿದ್ದಾರೆ ದೇವ್ರನ್ನ. ಮಾಡಿದ್ರು. ಏನಾಯಿತು? ಮೇಘಸ್ತಂಭ ಹೋಯ್ತಾ? ಬಂಡೆದ ನೀರು ನಿಂತೋಯ್ತಾ? ಮಾತಾಡಬೇಕು. ಮನ ನಿಂತೋಯ್ತಾ? ಇಲ್ಲ. ಹಾಗಾದರೆ ದೇವರು ಈ ಪಾಪಿಗಳ ಮೇಲೆ ಎಷ್ಟು ಪ್ರೀತಿಯನ್ನು ದೇವರು ತೋರಿಸಿರುವ ದೇವರಾಗಿ ಸ್ವಲ್ಪ ಯೋಚನೆ ಮಾಡ್ರಿ. ಯೆಹೋಶುವ ಪುಸ್ತಕ 5ನೇ ಅಧ್ಯಾಯಕ್ಕೆ ಬಂದ ಮೇಲೇ ಮೇಘಸ್ತಂಭವನ್ನು ಬಿಟ್ಟು ಹೋಗೋದು ಅಷ್ಟರ ತನಕ. ಹಾಗಾದರೆ ನಾವು ಕೆಲವರು ನೆನೆಸ್ಕೊಂತೇವೆ, ದೇವರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರೇನೋ, ನಾವು ನೆನೆಸ್ಕೊಂತೇವೆ, ಆ ಥರ ಫೀಲ್ ಬರ್ತೈತೆ ನಮಗೆ. ಇಲ್ಲ ಪ್ರೇರೆ, ನೀವು ಪ್ರಾರ್ಥನೆ ಮಾಡ್ತಿರೋ ಇಲ್ಲವೋ, ಸಭಾಪಾಲಕರಿಗೆ ರೆಸ್ಪೆಕ್ಟ್ ಕೊಡ್ತಿರೋ ಇಲ್ಲವೋ, ಪರಿಶುದ್ಧವಾಗಿದ್ದಿರೋ ಇಲ್ಲವೋ, ಒಂದ್ಸಲ ನೀವು ದೇವರನ್ನು ನಂಬಿಕೊಂಡು ಬಂದಮೇಲೆ ಆ ಯೇಸು ಎಂಬ ಮೇಘಸ್ತಂಭ ನಿಮ್ಮ ಜೊತೆಯಲ್ಲೇ ನಡೆಯುವ ದೇವನಾಗಿದ್ದಾನೆ. ಇಲ್ಲೇ ತನಕ ಗೊತ್ತಾ, ಪರಲೋಕಕ್ಕೆ ನೀವು ಒಳಗಡೆ ಹೆಜ್ಜೆ ಇಡುವ ತನಕ, ಸ್ಟೆಪ್ ಇಡುವ ತನಕ ಆತ ನಿಮ್ಮೊಂದಿಗಿರುವ ದೇವನಾಗಿದ. ನಾವು ಈ ಆತ್ಮೀಕವಾದ ಜೀವಿತಗಳಲ್ಲಿ ಎಲ್ಲ ನಾವು ಕರೆಕ್ಟಾಗಿದ್ದೇವಾ? ಮಾತಾಡಿ,
ತುಂಬ ಕರೆಕ್ಟಾಗಿದ್ದೇವಾ, ತುಂಬ ಪರಿಶುದ್ಧವಾಗಿದ್ದೇವಾ, ಎಲ್ಲೋ ಒಂದು ಕಡೆ ಕೋಪ ಇದೆ, ಎಲ್ಲೋ ಒಂದು ಕಡೆ ಜಗಳ ಇದೆ, ಎಲ್ಲ ಬರ್ತೈತೆ. ಆದರೂ ದೇವರು ನಂತರ ಇವನಿಲ್ಲ, ಇವನ ನಂತರ ಇಲ್ಲ, ನಾನು ಹೇಳಿದ ಮಾತೆ ಕೇಳಲ್ಲ ಅಂತೇಳಿ ನಾನು ಬಿಟ್ಟೋಗಿದ್ದಾರ? ಇನ್ನೂ ಹೆಚ್ಚಾಗಿ ನನ್ನ ಜೊತೆಲಿ ಆತನಿರುವ ದೇವನಾಗಿದೆ, ಇನ್ನು ಅಧಿಕವಾಗಿ ನನ್ನ ಜೊತೆ ಸಂಸರ್ಗ ಮಾಡುವ ದೇವನಾಗಿದೆ. ನಾವಾದರೆ ಸ್ವಲ್ಪ ಏನಾದ್ರು ನಮ್ಮ ಮಾತು ಕೇಳಿಲ್ಲ ಅಂದರೆ, ನಮ್ಮ ಇಷ್ಟಕ್ಕೆ ನಡ್ಕೊಂಡಿಲ್ಲ ಅಂದರೆ ನಮ್ಮ ಹತ್ರ ನಾವು ಮಾತಾಡೋದೇ ಇಲ್ಲ, ಅವ್ರ ಹತ್ರ ದ್ವೇಷ ಮಾಡ್ತೇವೆ, ಕೋಪ. ಹಾಗಾದರೆ ದೇವರೇನಾದ್ರೂ ಹಂಗೆ ಮಾಡಿದರೆ ಒಬ್ಬನು ಕೂಡ ದೇವ್ರಿಗೆ ಫ್ರೆಂಡಾಗೇ ಇರ್ತಾ ಇದ್ದಿಲ್ಲ, ಒಬ್ಬರ ಒಳಗೂ ಕೂಡ ದೇವರು ವಾಸನೆ ಮಾಡ್ತಾ ಇದ್ದಿಲ್ಲ. ಹಾಗಾದರೆ ದಿನದಿಂದ ದಿನಕ್ಕೆ ನಾವು ಯಾರ ಥರ ಮಾರ್ಪಡ್ಬೇಕಂತೆ? ಶಬ್ದ ಬರ್ತಾ ಇಲ್ಲ. ನಿನ್ನೆ ನಾವು ಹಂಗಿರ್ಬೋದು, ಇವತ್ತು ನಾವು ಚೇಂಜ್ ಆಗಬೇಕು. ಒಂದು ದಿನ ಅವ್ರನ್ನ ಎದುರುಗೊಳ್ಳುವಾಗ ಯಾರ ಥರ ಇರ್ತೇವಂತೆ ಮಾತಾಡಿ? ಹೌದು, ಅವ್ರ ಥರ ಆಗ್ಬಿಡ್ತೇವೆ ಅಂತ. ಅದಕ್ಕೆ ಒಂದು ಯೋಹಾನ 4:17 ಹೇಳ್ತೈತೆ, ನ್ಯಾಯ ತೀರ್ಪಿನ ದಿನದಂದು ನಮಗೇನು ಭಯ ಇಲ್ಲ, ಯಾಕಂದರೆ ಆತ ಇರುವ ಹಾಗೆ ನಾವಿರ್ತೇವೆ. ಆತನ ಪ್ರೀತಿ ಅವತ್ತೇನಾಗ್ತಿದ್ದಂತೆ ಅದು ಅವತ್ತು ರಿಯಲೈಸ್ ಆಗ್ತಿದ್ದೆ, ಆತನ ಎಷ್ಟಮ್ಮನ ಪ್ರೀತಿ ಮಾಡಿದ್ದೇನೆ ಅಂತ. ನಮ್ಮ ಜರ್ನಿ ಇವತ್ತು 80 ವರ್ಷನ 100 ವರ್ಷನ 120 ವರ್ಷನ ಗೊತ್ತಿಲ್ಲ, ಬಟ್ ನಾನು ನಂಬ್ತೆ ನಮ್ಮ ಸಭೆ ಮಕ್ಕಳು 100 ವರ್ಷ ಇರಲಿ ಅಂತ. ಇವತ್ತು ನೀವು ಎಲ್ಲಿ ಬೋರ್ಡ್ ನೋಡಿದ್ರು 45, 45, 41, 41, 42, 43, 50 ಡಮರ್ ಡಮರ್. ಇವತ್ತೆಲ್ಲ ಆಯುಷ್ 100 ಹೋಗಿ ಎಲ್ಲಾಗ್ಬಿಟ್ಟಿದೆ, 50 ಬಂದುಬಿಟ್ಟಿದೆ. ಯಾಕಂದರೆ ಫುಡ್ ಸರಿ ಇಲ್ಲ. ಆದರೆ ಒಂದು ಹೇಳ್ತೇನೆ, ವಿಶ್ವಾಸಗಳಾದ ನಿಮ್ಮ ಲೈಫಲ್ಲಿ ಅಂಥದ್ದಾಗೋದು ಬೇಡ. ನಿಮಗೆ ದೇವರು ಒಳ್ಳೆ ಆರೋಗ್ಯ ಕೊಡಲಿ. ನಾವು ಹೇಳೋಣ, ಇಷ್ಟು ಬೇಗ ನಾವು ಈ ಲೋಕದಿಂದ ಹೋಗೋರಲ್ಲ. ಅಟ್ಲೀಸ್ಟ್ ನಮ್ಮ ಸಭೆಯವರು 100 ವರ್ಷ ಅಥವಾ ಅಟ್ಲೀಸ್ಟ್ 90 ವರ್ಷ ಆದರೂ ಇದ್ಬಿಟ್ಟು ಹೋಗ್ತೀವಿ ಅಂತೇಳಿ, ಅದಕ್ಕೆ ನನ್ನ ಕಡಿಮೆಯಾಗಿ ನಾವು ಸಾಯೋದಿಲ್ಲ ಅಂತೇಳಿ ಮಾತಾಡಿ ಹೇಳಬೇಕು. ನೀವು ಅದನ್ನು ಕನ್ಫರ್ಸ್ ಮಾಡಿ ಮಾತಾಡಬೇಕು. ನೋ, ಐ ಡೋಂಟ್ ವಾಂಟ್ ಟು ಡೈ, ಐ ವಾಂಟ್ ಟು ಲಿವ್ ಅಟ್ಲೀಸ್ಟ್ 90 to 100 years. ನೀವು ಹೇಳಿ, ದೇವರು ಅದನ್ನು ಮಾಡ್ತಾನೆ. ಅಲ್ಲೆಲೂಯ. ಕೆಲವೊಬ್ಬರೇ 50 ತಕ್ಷಣ 50 60 ಏನೋ ಇವ್ರು ಮೂಟೆ ಅಂತ ತಲೆ ಮೇಲೆ ಇಕ್ಕೊಂಡಿರ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ. ಆವಾಗಲೇ ಪಾಸಿಟಿವಾಗಿ ಯೋಚನೆ ಮಾಡಬೇಕು, ನಾನು ಇನ್ನೂ ಇರಬೇಕು ದೇವರೇ, ನೀನು ಹೇಳಿದೆ ದೀರ್ಘಾಯುಷ್ಯನ ಕೊಡ್ತೀಯ ಅಂತ. ಎಸ್, ಆ ವಾಕ್ಯ ನನ್ನ ಲೈಫಲ್ಲಿ ನೆರವೇರಲಿ, ಆರೋಗ್ಯವಾಗಿರಬೇಕು ದೇವರೇ. ದೇವರು ಖಂಡಿತ ಮಾಡ್ತಾನೆ. ಆಮೇನ್. ಹಾಗಾದರೆ ಯೋಚನೆ ಮಾಡಿ, ದೇವ್ರು ನಮ್ಮನ್ನು ಬಿಟ್ಟು ಹೋಗ್ಬಿಟ್ರ? ಹೋದ್ರ? ಹೋಗಿಲ್ಲ. ನೋಡ್ರಿ, ಇವತ್ತು ಒಂದು ಗಮನಿಸ್ಬೇಕು ನಾವು, ತುಂಬ ಮುಖ್ಯವಾದ ಒಂದು ವಿಷಯ ನಾನು ಹೇಳ್ತೇನೆ, ಹೇಳ್ಬಿಟ್ಟು ನಾನು ಮುಗಿಸ್ತೇನೆ. ನನಗಾಗಲಿ ನಿಮಗಾಗಲಿ ಕೆಲವು ಬಾಗಿಲುಗಳು ಮುಚ್ಚುವಾಗ, ಕೆಲವು ಡೋರ್ಸ್ ಕ್ಲೋಸ್ ಆಗುವಾಗ ನೆನೆಸ್ಕೊಂಬಿಡ್ರಿ, ನಮ್ಮ ಕತೆ ಮುಗಿದೋಯ್ತು ಅಂತ. ಆ ಮುಚ್ಚಿರುವ ಬಾಗಿಲನ್ನ ದೇವರು ಕಾರಣವಿಲ್ಲದೆ ಮುಚ್ಚೋದಿಲ್ಲ, ಕಾರಣವಿಟ್ಕೊಂಡೆ ಮುಚ್ಚಿರ್ತಾರೆ. ಆದರೆ ಅದನ್ನು ತೆಗೆದ ಮೇಲೆ ಒಂದು ದೊಡ್ಡ ಬ್ಲೆಸ್ಸಿಂಗ್ ಒಳಗೆ ನಾವು ಹೋಗುವಂತೆ ದೇವರು ಮಾಡುವ ದೈವನಾಗಿ ನಾವು ನೆನೆಸ್ಕೊತೇವೆ. ಏನಪ್ಪ, ಇಷ್ಟು ವರ್ಷ ಆಯಿತು, ಬಾಗಿಲು ತೆಗೆದೇ ಇಲ್ವಲ್ಲ, ಮುಚ್ಚಲ್ಪಟ್ಟಿದೆಯಲ್ಲ. ದೇವರು ಪರ್ಪಸಾಗಿ ಮುಚ್ಚಿರ್ತಾರೆ ಅದನ್ನು, ಯಾಕೆಂದರೆ ಅದು ಅದು ತೆಗೆಯಲ್ಪಡುವಾಗ ದೊಡ್ಡ ಎಂಟ್ರಿಗೆ ನೀವು ಹೋಗುವ ಹಾಗೆ. ಅಲ್ಲೆಲೂಯ. ಈ ಮುಂಜಾನೆ ದೇವರು ಅದೇ ನಿಮ್ಮ ಜೊತೆಲಿ ಮಾತಾಡ್ತಾರೆ, ಕೇಳಿಸ್ಕೊಳ್ರಿ. ಯೆಹೋಶುವ ಪುಸ್ತಕ 6:1 ಓದಿಕೊಳ್ಳೋಣ. Joshua 6:1. ಯೆಹೋಶುವ ಪುಸ್ತಕ 6:1 ನಾವು ಓದಿಕೊಳ್ಳೋಣ. ನಮ್ಮ ಜೀವಿತದಲ್ಲಿ ಬರೋ ಹೋರಾಟಗಳು, ಸಮಸ್ಯೆಗಳು ಎಲ್ಲ ಥರದ್ದು ಯಾರು ಗೊತ್ತಾ? ಕೆಲವೊಬ್ಬರು ದೇವರು ನಮ್ಮನ್ನು ಪರೀಕ್ಷಿಸ್ತಾರೆ, ಟೆಸ್ಟ್ ಬೇರೆ, ಪರೀಕ್ಷೆ ಬೇರೆ, ಆದರೆ ಶೋಧನೆ ಬೇರೆ. ದೇವರು ಯಾವುದು ಕಾಯಿಲೆ ಗೀಲೆ ಕೊಟ್ಟು ನಮ್ಮನ್ನು ಟೆಸ್ಟ್ ಮಾಡೋದಿಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಓದಿ ಯೆಹೋಶುವ ಪುಸ್ತಕ 6:1. ಯೆರಿಕೋವಿನವರು ಇಸ್ರಾಯೇಲರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು. ಏನಂತೆ, ಇವಾಗ ಏನು ದಾಟಬೇಕು ಅವ್ರು? ಇವಾಗ ಎರಿಕೋನ ದಾಟಬೇಕು. ದಾಟಿದ್ರೆ ಎಲ್ಲೋಗಿ ಎಂಟ್ರಿ ಕೊಡ್ತಾರೆ? ಜೋರಾಗಿ ಹೇಳಬೇಕು. ಎಲ್ಲ ಬಂದ್ಬಿಟ್ರು ಅವರು, ಎಷ್ಟೋ ಊರು ದಾಟಿ ಎಲ್ಲ ಬಂದ್ಬಿಟ್ರು.
ಇವಾಗೆಲ್ಲಿ ದಾಟಬೇಕು ಅವರು? ಮೊದಲು ಏನು ಸಿಕ್ತಾ ಅವ್ರಿಗೆ? ಫಸ್ಟ್ ಸಿಕ್ಕಿದ್ದು ಯಾವುದು? ಎರಿಕೋಗಿ ಮುಂಚೆ ಏನು ಸಿಕ್ತು? ಏನು ದಾಟಿದ್ರು ಅವರು? ಯೋರ್ಧಾನ್ ಅಂದ್ರೆ ಏನರ್ಥ? ಮರಣ. ಕೇರಿಯತ್ ಅಂದರೆ ಇಕ್ಕಟ್ಟು, ಆಪತ್ತು. ಇದೆಲ್ಲ ನ್ಯಾಪ್ ಕಟ್ಕೊಬೇಕು. ಇವೆಲ್ಲ ಬಂದು ಹಿಬ್ರೂ ಭಾಷಾಂತರ ಮಾತುಗಳು, ಇವೆಲ್ಲ ನೀವು ನ್ಯಾಪ್ ಕಟ್ಕೊಬೇಕು. ಏನಕ್ಕೆ ಇದನ್ನೆಲ್ಲ ರೆಫರೆನ್ಸ್ ಹೇಳ್ತೀವಿ ಅಂದರೆ, ನಿಮಗೆ ಇದರ ಅರ್ಥ ಗೊತ್ತಿದ್ರೆ ಮಾತ್ರ ಬೈಬಲ್ ಅರ್ಥ ಆಗೋದು, ಇಲ್ಲಾಂದರೆ ಅರ್ಥ ಆಗೋದಿಲ್ಲ. ಅದಕ್ಕೆ ನಿಮಗೆ ರೆಫರೆನ್ಸ್ ಸಮೇತವಾಗಿ ನಾನು ಮಾತಾಡ್ತೀನಿ. ಇಲ್ಲ, ಕೆಲವು ಸಂಗತಿಗಳನ್ನು ನಾನು ವಿಶ್ಲೇಷಣೆ ಮಾಡಿ, ನಾನು ಅದನ್ನು ಕೂಡಿಸಿಟ್ಟು, ನಾನು ಅದನ್ನು ರೆಡಿ ಮಾಡಿ, ಇದು ಕರೆಕ್ಟಾ ಅಂತ ಸ್ವಲ್ಪ ಹೋಗಿ ಗೂಗಲಲ್ಲಿ ಹೋಗಿ ಚೆಕ್ ಮಾಡಿ ಆಮೇಲೆ ಬಂದು ಪ್ರಸಂಗ ಮಾಡ್ತೀನಿ. ಯಾಕಂದರೆ ಇದು ಲೈವ್ ಹೋಗ್ತಿದೆ. ಅದರಿಂದ ಕೆಲವು ಬಾರಿ ನಮ್ಮ ಜೀವಿತಗಳಲ್ಲಿ ಬಾಗಿಲುಗಳು ಮುಚ್ಚಿದಾಗ ನಾವೇನು ಎನಿಸ್ಕೊತೇವೆ, ಮುಚ್ಚೋಯ್ತು ಅಂತ. ಅವ್ರು ಯೋರ್ಧಾನ್ ಹೊಳೆಯನ್ನು ದಾಟ್ತಾರೆ. ಯೋರ್ಧಾನದ ಏನರ್ಥ? ಮರಣ. ಅದನ್ನು ದಾಟಿ ನೆಕ್ಸ್ಟ್ ಎಲ್ಲಿ ಬರ್ತಾರೆ? ಎರಿಕೋ ಹತ್ರ ಬರ್ತಾರೆ. ಎರಿಕೋ ಜನಗಳು ವಿಷಯ ಗೊತ್ತಾಗ್ತೈತೆ, ಅವ್ರೇನು ಮಾಡ್ತಾರೆ? ಬಾಗಲ್ ಹಾಕ್ಕೊಂಬಿಡ್ತಾರೆ. ಬಾಗಲ್ ಅಂದರೆ ನೀವು ನೆನೆಸ್ಕೊಂಬಿಡ್ರಿ, ಅವ್ರು ಹಾಕಿರೋ ಕಾಂಪೌಂಡ್ ಹೆಂಗಿರ್ತೈತೆ ಅಂದರೆ, ಎರಡು ಲಾರಿ ಹೋಗ್ಬೋದು ಅಂತ ಮೇಲೆ. ಹಲೋ, ಅವ್ರ ಕಾಂಪೌಂಡ್ ನಿಮ್ಮನೆ ಕಾಂಪೌಂಡ್ ಹಂಗಿದೆಯಾ? ಒಂದು ಕಾಗೆನ ಹೋಗೋಕ್ಕಾಗಲ್ಲ ನಮ್ಮನೆ ಕಾಂಪೌಂಡ್ಗಳು. ಎರಡು ಕಾಗೆ ಬಂದರೆ ಟ್ರಾಫಿಕ್ ಜಾಮ್ ಆಗ್ತಿದೆ. ಬಟ್ ಅವ್ರು ಕಟ್ಟರ ಎರಿಕೋ ಗೋಡೆ ಐ ಥಿಂಕ್ 30 ಉದ್ದನ 20 ಉದ್ದನ ಎರಡರಲ್ಲಿ, ಒಟ್ಟಿನಲ್ಲಿ 20-30 ಎರಡು ಲಾರಿ ಹೋಗೋಷ್ಟು ಅಂದರೆ ಐ ಥಿಂಕ್ 30 ಉದ್ದ ಇರಬೇಕು, 20 ಅಗಲ ಇರಬೇಕು, ಅಷ್ಟು ದೊಡ್ಡ ಕಾಂಪೌಂಡನ್ನು ಕಟ್ಟಿದ್ರಂತೆ. ಏನಕ್ಕೆ ಇವರು ಇಸ್ರಾಯೇಲ್ ಜನಗಳು ಬಂದುಬಿಡ್ತಾರೆ ಅಂತ? ಇನ್ನು ಬಾಗಿಲಿನ ಹೆಂಗಿರ್ಬೇಕು ಸ್ವಲ್ಪ ಯೋಚನೆ ಮಾಡ್ರಿ. ಇನ್ನು ಎಷ್ಟು ದೊಡ್ಡ ಬಾಗಿಲಿರಬೇಕು? ಬಾಗಿಲು ಹಾಕ್ಕೊಂಡಾಗ ಅವ್ರಿಗೆ ಏನಾಗ್ತಿದೆ ಅಂದರೆ ನಿರಾಶೆ ಆಗ್ತಿದೆ. ಯಾರಿಗೆ? ಆ ಬಾಗಿಲನ್ನ ಒಡೆಯೋಕ್ಕೆ ಗಡಪಾರಿ ಅವ್ರ ಹತ್ರ ಏನಿಲ್ಲ, ದೊಡ್ಡ ಮೆಟೀರಿಯಲ್ಸ್ ಏನೇ ಇಲ್ಲ. ಯಾರ ಹತ್ರ? ಇಸ್ರಾಯೇಲ್ ಜನಗಳದ್ದು ಮೆಟೀರಿಯಲ್ಸ್ ಇಲ್ಲ. ಆಗ ಅವ್ರು ಯೋಚನೆ ಮಾಡಿರ್ಬೋದು, ಏನಪ್ಪ ಬಾಗಿಲು ಮುಚ್ಚಿಬಿಟ್ಟಿದೆಲ್ಲ, ಏನು ಮಾಡೋದು ಹಿಂಗೆ ಅಂತ. ಎಷ್ಟು ಸ್ವಲ್ಪ ದಿನ ವೆಯ್ಟ್ ಮಾಡಿರ್ಬೋದು, ಅಲ್ಲಿ ಹೆಂಗೆ ಒಡಿಯೋಕ್ಕೆ ಚಾನ್ಸ್ ಇಲ್ವ? ಆಟೋ ಬಾಂಬ್ ಇಲ್ವೇ ಅಲ್ಲಿ? ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡೋಣ ಅಂದ. ಪಾಕಿಸ್ತಾನ ಇರಲಿಲ್ಲ ಅವಾಗ, ಏನು ಮಾಡೋದು? ಇಲ್ಲಾಂದರೆ ಎರಡು ಬಾಂಬನ್ನು ತರ್ಬೋದಾಗಿತ್ತು ಅಲ್ಲಿಂದ. ಚೈನಾ ಇತ್ತಲ್ಲ ಗೊತ್ತಿಲ್ಲ. ಆದರೆ ದೇವರು ಹೇಳಿದ್ರು, ಬಾಗಿಲು ಹಾಕಿದ್ದೀರಾ, ಡೋಂಟ್ ವರಿ, ಸ್ತೋತ್ರ ಮಾಡು. ಸ್ತೋತ್ರಕ್ಕೂ ಬಾಗಿಲಕ್ಕೂ ಏನಪ್ಪ ಸಂಬಂಧ ಇದೆ? ಸ್ತೋತ್ರ ಮಾಡು, ಸ್ತೋತ್ರ ಮಾಡಪ್ಪ, ಸ್ತೋತ್ರ ಮಾಡು. ಬಾಗಿಲು ಮುಚ್ಚಿದೆಯಾ? ಸ್ತೋತ್ರ ಮಾಡು. ಸ್ತೋತ್ರ ಮಾಡ್ತಾ ಇದ್ರೆ ಪರಲೋಕದಲ್ಲಿ ಮೆಟೀರಿಯಲ್ ಇದೆ, ದೇವದೂತರಿದ್ದಾರೆ. ಒಬ್ಬನು ಬಂದರೆ ಸಾಕು, ಎಂಥ ಗೋಡೆ ಆದರೂ ಎಂಥ ಬಾಗಿಲಾದರೂ ಅವನು ಒಡೆದ್ಬಿಟ್ಟು ನಿಮ್ಮನ್ನ ಒಳಗಡೆ ಕರ್ಕೊಂಡು ಹೋಗ್ಬಿಡ್ತೇನೆ. ಸ್ತೋತ್ರ ಮಾಡ್ರಿ, ದೇವರನ್ನ ಮಹಿಮೆ ಪಡಿಸ್ರಿ. ಸ್ತೋತ್ರ ಸ್ತೋತ್ರ ಅಯ್ಯ, ಆ ಕೋಟಿ ಕೋಟಿ ಸ್ತೋತ್ರ ಅಯ್ಯ, ಮರೆಯದೆ ನೆನೆಸಿರುವೆ ಅಂತ ಹೇಳಿದ್ರೆ ಬೇರೆ ಬೇರೆಯವರು ಅವ್ರು ಬಂದು ಬೇರೆ ಥರ ಕರೀತಾರೆ. ಬಟ್ ನಾವೇನಂದರೆ, ಅಪ್ಪ ನೀನು ಮರೆಯಲ್ಲ, ನಾನು ಮರ್ತಿಲ್ಲ ಸ್ವಾಮಿ, ಏನೋ ಕಾರಣಕ್ಕಾಗಿ ಬಾಗಿಲು ಮುಚ್ಚಿದೆ. ನೀನು ಏನೋ ಒಂದು ಪರ್ಪಸ್ ಇಟ್ಟಿದ್ಯಾ? ಬಾಗಿಲು ಮೊದಲೇ ತೆಗೆದುಬಿಟ್ರೆ ಏನೋ ಆಗ್ತಿದೆ, ಆದರೆ ಏನೋ ಒಂದು ಪರ್ಪಸ್ ಇಟ್ಟಿದ್ಯಾ? ಓಕೆ ಇರಲಿ, ಬಾಗಿಲು ಮುಚ್ಚಿರಲಿ, ಆದರೆ ತೆಗೆದ್ರೆ ಮತ್ತೆ ಮುಚ್ಚಕ್ಕೆ ಯಾರಿಂದ ಆಗೋದಿಲ್ಲ. ನಾನು ತೆಗೆದ್ರೆ ಅದರೊಳಗೆ ಒಂದು ಒಳ್ಳೆಯ ಬ್ಲೆಸ್ಸಿಂಗ್ ಒಳಗೆ ನಾನು ಹೋಗ್ತೇನೆ ಎಂಬ ಉದ್ದೇಶಕ್ಕಾಗಿ ಕೆಲವು ಬಾಗಿಲುಗಳನ್ನು ನಮ್ಮ ಲೈಫಲ್ಲಿ ದೇವರು ಮುಚ್ಚಿರುವ ದೇವನ ಆಗಿದ್ದಾನೆ. ತೆಗೆಯುವಾಗ ಎಷ್ಟು ಗ್ಲೋರಿಯಸ್ ಆಗಿರ್ತೈತೆ ಅಂದರೆ, ಎಷ್ಟು ಮಹಿಮೆ ಆಗಿರ್ತೈತೆ ಅಂದರೆ, ಅದರೊಳಗೆ ಹೋದಾಗ ನೆನೆಸ್ಕೊಂತೀಯ, ಕರೆಕ್ಟ್, ದೇವ್ರು ಮುಚ್ಚಿಟ್ಟಿದ್ದು ಸ್ವಲ್ಪ ದಿನ, ಇದು ಮುಚ್ಚಿಟ್ಟಿದ್ದು ಒಳ್ಳೇದಾಯಿತು, ಒಂದು ವರ್ಷ ಮುಚ್ಚಿದ್ದು ಒಳ್ಳೇದಾಯಿತು, ಎರಡು ವರ್ಷ ಮುಚ್ಚಿದ್ದು ಒಳ್ಳೇದಾಯಿತು, ನಾಲ್ಕು ವರ್ಷ ಮುಚ್ಚಿದ್ದು ಒಳ್ಳೇದಾಯಿತು, ಐದನೇ ವರ್ಷ ದೇವರು ತೆಗೆಯುವಾಗ ಓ ನಾನು ಒಂದು ಮಹಿಮೆಯಲ್ಲಿ ನಾನು ಒಳಗಡೆ ಹೋಗ್ತೀನಿ ಎಂಬುದ. ಏನಕ್ಕೆ ಈ ವರ್ಡ್ ಎಂಟ್ರೆನ್ಸ್ ವರ್ಡ್ ಏನಕ್ಕಿದೆ? ಬಾಗಿಲು ಮುಚ್ಕೊಂಡ್ರಂತೆ. ಮುಚ್ಕೊಂಡಾಗ ಅವ್ರಿಗೆ ಏನಾಯಿತು? ನಿರಾಶೆ ಆಗಿರ್ಬೋದು. ವಾಟ್ ಹ್ಯಾಪನಿಂಗ್, ಏನಾಗ್ತಾ ಇದೆ? ಯೋರ್ಧಾನ ಹೊಳೆ ದಾಟ್ಬಿಡಿ, ಕೆಂಪು ಸಮುದ್ರ ದಾಟ್ಬಿಡಿ, ಎಂತೆಂಥ ಪ್ರಾಬ್ಲಮ್ನ ದಾಟ್ಕೊಂಬಂದ್ಬಿಡ್ರಿ, ಇದು ಯಾವುದು? ಆಫ್ಟರ್ ಆಲ್ ಎರಿಕೋ ಗೋಡೆ, ಎರಿಕೋ ಜನಗಳು ಬಾಗಿಲು ಮುಚ್ಚಿಬಿಡ್ರಲ್ಲಪ್ಪ ಅಂತ. ಆಪ್ಷನ್ ಇಲ್ಲ, ಒಂದೇ ಒಂದು ಆಪ್ಷನ್ ಅವರಿಗೆ, ಏನು ಗೊತ್ತಾ? ದೇವರೇ ಅಷ್ಟೇ. ದೇವ್ರು ಹೇಳಿದ್ರೆ ನೀವೇನು ಮಾಡಬೇಡ್ರಿ, ನೀವೇನು ಮಾಡಿರಿ, ಸ್ತೋತ್ರ ಮಾಡಿರಿ ಅಷ್ಟೇ. ನಿಮ್ಮ ಸ್ಪಿರಿಚುವಲ್ ಮನುಷ್ಯನನ್ನು ಬಲಪಡಿಸ್ರಿ, ಉಳಿದಿದ್ದನ್ನು ನಾನು ನೋಡ್ಕೊಳ್ತೀನಿ. ಯಾವತ್ತು ನಮ್ಮ ಆತ್ಮೀಕವಾದ ಮನುಷ್ಯ ಸ್ಟ್ರಾಂಗ್ ಆಗ್ತಾನೋ, ಶಾರೀರಿಕವಾದ ಕಾರ್ಯಗಳು ಮುರಿದು ಬೀಳ್ತವೆ. ನಾವು ನಿರಾಶೆ ಆಗಬಾರ್ದು.
ಅದನ್ನೇ ದೇವರಿ ಮುಂಚೆ ನಮಗೆ ಹೇಳುವ ದೇವನಾಗಿದ್ದಾನೆ. ಎಲ್ಲಿ ಮುಚ್ಚಿದೆಯೋ ಅಲ್ಲಿ ಒಂದು ದೊಡ್ಡ ಓಪನಿಂಗ್ ಇದೆ. ಪಕ್ಕದ ಹೇಳ್ರಿ, ಎಲ್ಲಿ ಮುಚ್ಚಿದೆಯೋ, ಅಯ್ಯೋ ಬ್ರದರ್ 20 ವರ್ಷ ಆಗೋದು ಬ್ರದರ್, 10 ವರ್ಷ ಆಗೋದು, ನನಗೆ ವಯಸ್ಸಾಗೋದು ಬ್ರದರ್, ಡೋಂಟ್ ವರಿ. ವಯಸ್ಸು ದೇವರಿಗೆಲ್ಲ ವಯಸ್ಸು ಪ್ರಶ್ನೆ ಮುಖ್ಯ ಅಲ್ಲ. ದೇವರು 80 ವಯಸ್ಸಲ್ಲಿ ಕೂಡ ದೇವರು ತೆಗೆದು ನಿಮ್ಮನ್ನು ಹೀರೋಗಳಾಗಿ ದೇವರಿಂದ ಮಾಡಲು ಸಾಧ್ಯ. ಎಸ್, ನಿರಾಶರಾಗ್ಬಿಟ್ರೆ ದೇವರು ಏನು ಹೇಳ್ತಾರೋ ಅದನ್ನು ಕೇಳಿಸ್ಕೊಂಡು ಹೋಗ್ತಾರೆ. ಒಂದು ದಿನ ಎರಿಕೋ ಗೋಡೆ ಬಿತ್ತ, ಬಾಗಿಲು ತೆಗೀತಾ ಗೋಡೆನೇ ಬಿದ್ದೋಯ್ತಾ, ಅಷ್ಟೇ ವಿಷಯ. ಅವನು ಬಾಗಿಲು ಹಾಕ್ಕೊಂಡ್ಲಿ ಪರವಾಗಿಲ್ಲ, ದೇವರು ಟೋಟಲ್ ಕಾಂಪೌಂಡ್ನೇ ಬೀಳಿಸ್ಬಿಡ್ತಾರೆ. ಅಲ್ಲೆಲೂಯ್ಯ, ಬರೇ ಬಾಗಿಲು ಮಾತ್ರ ತೆಗೆದಿದ್ರೆ ಸ್ವಲ್ಪ ಜನ ಮಾತ್ರ ಎಂಟ್ರಿ ಕೊಡೋಕ್ಕಾಗ್ತದೆ, ಗೋಡೆನೇ ಬಿದ್ದೋದ್ರೆ ಟೋಟಲ್ ಆಗಿ ಒಂದೇ ಸಲ ನುಗ್ಗಿಬಿಟ್ರೆ ಎಲ್ಲ ಒಳಗಡೆಗೆ. ವಿಚ್ ಇಸ್ ಬೆಸ್ಟ್, ಬಾಗಿಲು ಹೋಗೋದು ಬೆಸ್ಟ್ ಇಲ್ಲ ಎಲ್ಲ? ಇವಾಗ ಈ ಒಂದು ಬಿಲ್ಡಿಂಗ್ಗೆ ಬಾಗಿಲೇ ಇಲ್ಲ ಅಂದ್ರೆ ಹೆಂಗೆ ಬರ್ತೀರಾ ನೀವು? ಇವಾಗ ಹೋಗೋಗಿ ಏನು ಮಾಡ್ತೀರಾ? ಟಕ್ ಅಂತ ಈ ಚರ್ಚ್ ಓಪನ್ ಆಗಿದೆ, ಫುರ್ ಹಿಂಗೆ ಗೋಡೆ ಎಲ್ಲ ಮೇಲೆ ಹೋಗ್ತಿದ್ದ, ಅವಾಗ ಏನಾಗ್ತೀರಾ? ರಶ್ ಇರಲ್ಲ, ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ನೀವೆಲ್ಲ ಓಡೋಗ್ಬಿಟ್ಟಿರ್ತೀರ. ಯಾಕೆ ಹೇಳಿ, ಎಲ್ಲ ಕಡೆ ಓಪನ್ ಆಗಿರ್ತಿದ್ದಲ್ವಾ? ಆದರೆ ಡೋರಲ್ಲಿ ಹೋಗೋಕೆ ಸ್ವಲ್ಪ ಲೇಟ್. ನಾನು ದೇವರು ಅದಕ್ಕೆ ಡೋರ್ ಬೇಡ, ಮುಚ್ಕೊಂಡ್ಲಿ ಡೋರ್ನ, ಟೋಟಲ್ ಕಾಂಪೌಂಡ್ನೇ ಬೀಳಿಸ್ಬಿಡ್ತೀನಿ ನಾನು ಅಂತ. ಟೆನ್ಷನ್ ಆಗಬೇಡ್ರಿ, ಪಕ್ಕದ ಹೇಳಿ ಟೆನ್ಷನ್ ಆಗಬೇಡ್ರಿ. ಏನು ಮುಚ್ಚಿದೆಯೋ ಅದು ತೆಗೆಯುವಾಗ ಅದು ತುಂಬ ಗ್ರೇಟ್ ಆಗಿರ್ತದೆ. ಅಲ್ಲೆಲೂಯ್ಯ, ತಗೊಳ್ರಿ ಮತ್ತೊಂದು ಒಂದು ಸಾಮ್ಯವೆಲ್ ಒಂದನೇ ಅಧ್ಯಾಯ ಎರಡನೇ ವಚನ ಓದಿ. ಫಸ್ಟ್ ಸಾಮ್ಯವೆಲ್ 1:2, ಬೇಗ ಬೇಗ ಓದಿ. ನಾನು ಕೆಲವು ವಿಷಯ ನಾನು ಹೇಳಿ ಮುಗಿಸ್ತೇನೆ. ಈ ಮುಂಚಾನೆ ನಾನು ನಿಮ್ಮನ್ನು ಉತ್ತೇಜನ ಪಡಿಸ್ಬೇಕಂತಿದ್ದೀನಿ, ಎಂಕರೇಜ್ ಮಾಡಬೇಕಂತಿದ್ದೀನಿ. ಎಂಕರೇಜ್ ಆಗ್ರಿ, ಅದರಿಂದ ಸೋತೋಗ್ಬಿಡ್ರಿ. ಒಂದು 100 ರೂಪಾಯಿ ಲಾಸ್ ಆಯ್ತು ಅಂದರೆ ಸೋತೋಗ್ಬಿಡ್ರಿ. ಆ 100 ರೂಪಾಯಿ ಹೋದರೆ ದೇವರು 100 ಲಕ್ಷಗಳನ್ನು ದೇವರು ಸಂಪಾದನೆ ಮಾಡಲು ದೇವರು ಬಲ ಕೊಡ್ತಾರೆ. ಎಲ್ಕಾನನಿಗೆ ಅಣ್ಣಲು ಪೆನ್ನಿನ್ನಲು ಎಂಬ ಇಬ್ಬರು ಹೆಂಡತಿರಿದ್ದರು. ಪೆನ್ನಳಿಗೆ ಮಕ್ಕಳಿದ್ದರು, ಅಣ್ಣಳಿಗೆ ಇರಲಿಲ್ಲ. ಅವನು ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ತನ್ನ ಊರಿನಿಂದ ಶಿಲೋವಿಗೆ ಹೋಗುತ್ತಿದ್ದನು. ಅಲ್ಲಿ ಎಲಿಯ ಮಕ್ಕಳಾದ ಒಪ್ನಿ ಪಿನೆಯಾಸ್ ಎಂಬುವರು ಯೆಹೋವನ ಯಾಜಕರಾಗಿದ್ದರು. ಎಲ್ಕಾನನು ಯಜ್ಞವನ್ನು ಅರ್ಪಿಸಿದಾಗೆಲ್ಲ ತನ್ನ ಹೆಂಡತಿಯಾದ ಪೆನ್ನಿನ್ನಳಿಗೂ ಆಕೆ ಎಲ್ಲ ಗಂಡು ಹೆಣ್ಣು ಮಕ್ಕಳಿಗೂ ಭಾಗಗಳನ್ನು ಕೊಡುತ್ತಿದ್ದನು. ಅವನು ಅಣ್ಣಳನ್ನು ಬಹಳವಾಗಿ ಪ್ರೀತಿಸಿದರೂ ಯೆಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದದ್ದರಿಂದ ಆಕೆಗೆ ಒಂದು ಭಾಗವನ್ನು ಮಾತ್ರ ಕೊಡುತ್ತಿದ್ದನು. ಇದಲ್ಲದೆ ಆಕೆಯ ಸವತಿಯು ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕ್ಕೆ ನೋಯಿಸುತ್ತಿದ್ದಳು. ಪ್ರತಿ ವರ್ಷ ಯೆಹೋವನ ಮಂದಿರಕ್ಕೆ ಹೋದಾಗೆಲ್ಲ ಎಲ್ಕಾನನು ಹಾಗೆಯೇ ಮಾಡುತ್ತಿದ್ದರಿಂದಲೂ ಪೆನ್ನಿನ್ನಲು ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ ಹಣ್ಣಳು ಒಂದಾನೊಂದು ಸಾರಿ ಉಣ್ಣಲೊಲ್ಲದೆ ಅಳುತ್ತಾ ಇದ್ದಳು. ಸಾಕು, ಏನಾಗಿತ್ತು ನೋಡಿ. ಅನ್ನ ಅಂತ ಹೇಳಿದ್ರೆ ಏನು ಗೊತ್ತಾ ಅರ್ಥ? ಅನ್ನ ಅಂದರೆ ಯಾರಿಗದು ಗೊತ್ತಾ ಅರ್ಥ? ಅನ್ನ ಅಂತ ಹೇಳಿದ್ರೆ ದಯೆಯನ್ನು ಹೊಂದಿದವಳು. ಏನು ಹೊಂದಿದವಳು? ದಯೆ ಹೊಂದಿದವಳು. ಅನ್ನ ಎಷ್ಟು ಜನ ಅನ್ನ ಅಂತ ಹೆಸರಿಕ್ತೀರ? ಅನ್ನ ಅಂದರೆ ಆ ಅನ್ನ ಅಲ್ಲ, ಈ ಅನ್ನ ಬೇರೆ, ಬೈಬಲ್ ಅನ್ನ ಇದು. ನಮ್ಮ ಪಾಸ್ಟ್ ಹೆಂಡ್ತಿ ಒಬ್ರು ಇದ್ದಾರೆ, ರಾಜು ಪಾಸ್ಟ್ ಅಂತ, ಅವ್ರ ಹೆಂಡ್ತಿ ಅನ್ನಾಳ್ ಅಂತಾರೆ. ಅಂದರೆ ಏನು ಗೊತ್ತಾ ಅರ್ಥ? ದಯೆ ಹೊಂದಿದವಳೆ. ಪೆನ್ನಿನ ಅಂತ ಹೇಳಿದ್ರೆ ಏನು ಗೊತ್ತಾ? ಶ್ರೇಷ್ಠವಾದವಳು. ಏನಾದವಳು? ಶೀ ಈಸ್ ಗ್ರೇಟೆಸ್ಟ್ ವುಮನ್, ಶ್ರೇಷ್ಠವಾದವಳು. ನೋಡಿ, ಎರಡಕ್ಕೂ ಏನು ವ್ಯತ್ಯಾಸ ಅಂದರೆ, ಅನ್ನಳು ಬಂದು ದೇವರ ದಯೆಯನ್ನು ಹೊಂದಿದವಳು, ಪೆನ್ನಿನಳು ಬಂದುಬಿಟ್ಟು ಜನರ ದೃಷ್ಟಿಯಲ್ಲಿ ಶ್ರೇಷ್ಠಳು ಅಷ್ಟೇ, ದೇವರ ದೃಷ್ಟಿಯಲ್ಲಲ್ಲ. ಆದರೆ ದೇವರ ದೃಷ್ಟಿಯಲ್ಲಿ ಯಾರು ಶ್ರೇಷ್ಠಳು? ಅನ್ನಳೆ. ಇದೇ ಅರ್ಥ. ಅನ್ನ ಅಂತ ಹೇಳಿದ್ರೆ ದೇವರ ದಯೆ ಹೊಂದಿದವಳು, ಪೆನ್ನಿನ ಅಂತ ಹೇಳಿದ್ರೆ ಶ್ರೇಷ್ಠಳು, ಅಂದರೆ ಶಿ ಈಸ್ ಗ್ರೇಟ್. ಅವಳು ನೋಡಿದ ತಕ್ಷಣ ವಾಹ್ ಸೂಪರ್. ಅವಳು 10 ಜನ ಮಧ್ಯದಲ್ಲಿ ನಿಂತ್ಕೊಳ್ಳುವಾಗ ಅವಳು ನೋಡೋಕೆ ಹೆಂಗಿದ್ದಾಳೆ? ಅಟ್ರಾಕ್ಷನ್ ಆಗಿ, ಶ್ರೇಷ್ಠವಾಗಿ. ಜನಗಳ ಮಧ್ಯದಲ್ಲಿ ಮಾತ್ರ ಅವಳು ಶ್ರೇಷ್ಠಳೆ ಹೊರತು ದೇವರ ದೃಷ್ಟಿಯಲ್ಲಿ ಅಲ್ಲ. ಆದರೆ ಅನ್ನಳು ದೇವರ ದೃಷ್ಟಿ. ನಾವು ಕೂಡ ನಮ್ಮ ಲೈಫಲ್ಲಿ ಜನಗಳ ದೃಷ್ಟಿಯಲ್ಲಿ ನಾವು ಶ್ರೇಷ್ಠರಾಗಿಲ್ಲ ಅಂದ್ರೆ ಪರವಾಗಿಲ್ಲ, ದೇವರ ದೃಷ್ಟಿಯಲ್ಲಿ ನಾವು ಶ್ರೇಷ್ಠರಾಗಿರ್ಬೇಕಂತ ದೇವರು ಇಷ್ಟಪಡುವ ದೇವನಾಗಿದ. ಅಲ್ಲೆಲೂಯ. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ, ಅನ್ನಳು ಅನ್ನಳಿಗೆ ಗರ್ಭವನ್ನು ದೇವರ ಮುಚ್ಚಿದ್ರು, ಅನ್ನಳಿಗೆ ಗರ್ಭವನ್ನು ದೇವರ ಮುಚ್ಚಿದ್ರು. ನೋಡಿ, ನಾವು ಮುಚ್ಚುವುದನ್ನು ಮಾತಾಡ್ತಾ ಇದ್ದೇನೆ. ನಿಮ್ಮ ಲೈಫಲ್ಲಿ ಏನು ಮುಚ್ಚಿದೆಯೋ ತೆಗೆಯುವಾಗ ದೊಡ್ಡ ಕಾರ್ಯ ಆಗ್ತಿದೆ. ಅನ್ನಳ ಗರ್ಭ ಮುಚ್ಚಿತ್ತು,
ಆನಳು ಬಂದು ಅವಳು ಏನು ಮಾಡ್ತಾಳೆ, ಅಳ್ತಾಳೆ, ಗೋಳಾಡ್ತಾಳೆ. ಗಂಡ ಎಷ್ಟು ತುಂಬ ಲವ್ ಮಾಡ್ತಾನೆ ಅವಳನ್ನ, ಗಂಡ ತುಂಬ ಇಷ್ಟ ಅವಳು ನೋಡಿದ್ರೆ, ತುಂಬ ಲವ್ವು, ಡಬಲ್ ಪೋರ್ಷನ್ ಕೊಡ್ತಾರೆ ಯಾಕಂದರೆ ಅವಳು ಅವಳು ನೋಡಿದ್ರೆ ಅಷ್ಟಿಷ್ಟ. ಅವಳು ಹೇಳ್ತಾಳೆ ಏನು ಡಬಲ್ ಪೋರ್ಷನ್ ಕೊಟ್ಟರೆ ಅವಳಲ್ಲಿ ಏನಿಲ್ಲ, ಎಲ್ರಿಗೇನು ಇವಳು ಹೊಟ್ಟೆಯಲ್ಲಿ ಮಕ್ಕಳಿಲ್ಲ, ಗರ್ಭ ಮುಚ್ಚಾಕಿದೆ, ಇವಳಿಗೆ ಏನು ಕೊಟ್ಟು ಏನು ಪ್ರಯೋಜನ ಎಂಬುದಾಗಿ ಗೇಲಿ. ಇವತ್ತು ನಮ್ಮ ಜೀವಿತದಲ್ಲಿ ಕೆಲವು ಸಂಗತಿಗಳು ಮುಚ್ಚಿರುವಾಗ ಕೆಲವರು ನಮ್ಮ ನೋಡಿ ಗೇಲಿ ಮಾಡ್ಬೋದು, ಕೆಲವರು ನಮ್ಮ ನೋಡಿ ಅವಮಾನ ಮಾಡ್ಬೋದು. ಡೋಂಟ್ ವರಿ, ದೇವರ ಕಾರಣದಿಂದ ಮುಚ್ಚಿದ್ದಾರೆ. ತೆಗೆಯುವಾಗ ಎಲ್ಲರೂ ಸುತ್ತಲಿರುವ ಕಣ್ಣುಗಳು ಆಶ್ಚರ್ಯವಾಗಿ ನಿಮ್ಮ ನೋಡುವ ಹಾಗೆ ದೇವರು ಮಾಡುವ ದೇವನಾಗಿ ಆಶ್ಚರ್ಯವಾಗಿ ನೋಡ್ತಾನಂತೆ ನಿಮ್ಮನ್ನು ಜನಗಳು. ಅನ್ನಳು ಮುಚ್ಚಿ ಅವಳು ಗೋಳಾಡ್ತಾ ಇದ್ಲು, ಅವಳು ಅಳ್ತಾ ಇದ್ಲು, ಏನು ಕೊಟ್ಟು ಏನು ಪ್ರಯೋಜನ ಮಕ್ಕಳಿಲ್ವಲ್ಲ ಅಂತ. ದೇವರು ಪರ್ಪೋಸಾಗಿ ಆ ಗರ್ಭನ ಮುಚ್ಚಿದ್ರು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮುಂದಕ್ಕೆ ನಾವು ನೋಡುವಾಗ ಅಲ್ಲೊಬ್ಬ ಪ್ರವಾದಿ ಇದ್ದ, ಅವನ ಹೆಸರು ಏಲಿಯಾ ಅಂತ. ಅಂದರೆ ಆ ಏಲಿ ಅಲ್ಲ, ಈ ಏಲಿಯ ಬೇರೆ. ಆ ಇಸ್ರೇಲ್ ಜನಗಳಿಗೆ ಒಬ್ಬ ಯಾಜಕನಿಂದ, ಅವನ ಎರಡು ಮಕ್ಕಳು ತುಂಬ ಅನ್ಯಾಯ ಮಾಡ್ತಾಯಿದ್ರು, ತುಂಬ ಅಕ್ರಮ ಮಾಡ್ತಾಯಿದ್ರು. ದೇವ್ರ ಉದ್ದೇಶ ಏನಂದರೆ ಒಂದು ದೊಡ್ಡ ಪ್ರವಾದಿಯನ್ನಾಗಿ ಮಾಡಬೇಕನ್ನೋದೇ. ಯಾರ ಮಗನನ್ನು, ಹನ್ನಳ ಮಗಳ ಮಗನನ್ನು ಒಂದು ದೊಡ್ಡ ಪ್ರವಾದಿಯನ್ನಾಗಿ ಮಾಡಬೇಕನ್ನೋದು ದೇವರ ಉದ್ದೇಶ. ಅದಕ್ಕೆ ಕೆಲವು ವರ್ಷಗಳ ಕಾಲ ಅವಳ ಗರ್ಭವನ್ನು ಮುಚ್ಚಾಕಿದ್ರು. ಒಂದು ದಿನ ಅವಳ ಗರ್ಭವು ತೆಗೆಯಿತು. ತೆಗೆದಾಗ ಆ ಗರ್ಭದಿಂದ ಬಂದವನೇ ಸಾಮುವೇಲ. ಇಡೀ ಇಸ್ರಾಯೇಲ್ ಜನಗಳಿಗೂ ಎಲ್ಲ ಮಹಾರಾಜರುಗಳಿಗೂ ಅವನು ಹೇಳಿದ ಹಾಗೆ ಕೇಳುವ ಹಾಗೆ ದೇವ್ರು ಮಾಡಿದ್ರು. ಸಣ್ಣ ವಯಸ್ಸಿನಲ್ಲಿ ಪ್ರವಾದನೆಗಳನ್ನು ಹೇಳುವ ಹಾಗೆ, ಇಸ್ರಾಯೇಲ್ ಜನಗಳ ಬಗ್ಗೆ ಪ್ರವಾದನೆ ಹೇಳುವ ಹಾಗೆ ಒಂದು ಬೆಸ್ಟ್ ಆದ ಇಡೀ ಪ್ರಪಂಚವೇ ತಿರುಗಿ ನೋಡುವಂತೆ, ಇಡೀ ಇಸ್ರಾಯೇಲೇ ತಿರುಗಿ ನೋಡುವ ಒಂದು ಮಗುವನ್ನು ದೇವರು ಹನ್ನೆಳಿಗೆ ಕೊಟ್ಟ ದೇವನಾಗಿದ್ದಾನೆ. ನೋಡ್ರಿ, ತಾತ್ಕಾಲಿಕವಾದ ಕ್ಲೋಸ್, ತಾತ್ಕಾಲಿಕವಾದ ಒಂದು ಯಾವುದು ಶಟ್ ಡೌನ್, ಮುಚ್ಚಲ್ಪಟ್ಟಿದೆಯೋ ಅದ್ರ ಬಗ್ಗೆ ನೀವು ಯೋಚನೆ ಮಾಡಿಬಿಡ್ರಿ. ದೇವರು ತೆಗೆಯುವಾಗ ಮಹತ್ಕಾರ್ಯವನ್ನು ಅಲ್ಲಿ ದೇವರು ಮಾಡುವ ದೇವನಾಗಿದ್ದಾನೆ. ಈ ಮುಂಜಾನೆ ಅದನ್ನೇ ದೇವರು ಹೇಳ್ತಾರೆ, ಈ 3 ತಿಂಗಳಲ್ಲಿ ಯಾವ್ಯಾವ ಸಂಗತಿಗಳು ಮುಚ್ಚಲ್ಪಟ್ಟಿದೆಯೋ, ಈ ನಿಮ್ಮ ಕೆಲವು ಚರ್ಚೆಗೆ ಬಂದು 3 ವರ್ಷ 4 ವರ್ಷ 5 ವರ್ಷ 10 ವರ್ಷ ಆಗಿರ್ಬೋದು, ಬಟ್ ಅಂಥವರಿಗೆ ದೇವರಿಗೆ ಮುಂಜಾನೆ ಹೇಳುವ ಮಾತು, ಯಾವ್ಯಾವ ವಿಷಯ ಇಷ್ಟು ವರ್ಷ ಆಯ್ತು ಇನ್ನೊಂದು ಬಾಗಿಲು ತೆಗಿಲಿಲ್ವೇ, ನಾನು ಬಿಸ್ನೆಸ್ ಪ್ರಮೋಷನ್ ಆಗಲಿಲ್ವೇ, ಅಯ್ಯೋ ನನಗೆ ಒಳ್ಳೆ ಸ್ಯಾಲ್ರಿ ತಗೊಳಕ್ಕೆ ಆಗ್ತಾ ಇಲ್ಲ, ಒಂದು ಒಳ್ಳೆ ಜಾಬಲ್ಲಿ ಸೆಟ್ಲ್ ಆಗಕ್ಕೆ ಆಗ್ತಾ ಇಲ್ವೇ ಅಂತ ಹೇಳುವ ನಿಮಗೆ ದೇವರು ಹೇಳ್ತಾರೆ, ಯಾವುದು ಮುಚ್ಚಿದೆಯೋ ಅದನ್ನು ತೆಗೆಯುವಾಗ ದೊಡ್ಡ ಮಹಿಮೆಯಾದ ಕಾರ್ಯ ನಿಮ್ಮ ಲೈಫಲ್ಲಿ ನಡೀತೈತೆ. ಅನ್ನಳ ಗರ್ಭ ತೆರೆದಾಗ ಏನು, ಯಾರು ಹುಟ್ಟದ, ಸಾಧಾರಣ ಮನುಷ್ಯ ಹುಟ್ಟದ್ನ, ಎಲ್ಲಿ ನೋಡಿದ್ರು ಸಾಮುವೇಲ, 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 ಸಾಮುವೇಲನ್ನು ಕೇಳಿದ್ದೀರಾ? ಅವನು ಸತ್ತು ಸಮಾಧಿಲಿದ್ದರೂ ಕೂಡ ಬಿಟ್ಟಿಲ್ಲ. ಓದಿದ್ದೀರಾ? ಸತ್ತು ಸಮಾಧಿಲಿದ್ದರೂ ಕೂಡ ಬಿಟ್ಟಿಲ್ಲ. ಯಾರವನು? ಇಸ್ರೇಲರ ಮೊಟ್ಟ ಮೊದಲ ರಾಜ ಸೌಲ. ಸಮಾಧಿಯಲ್ಲಿ ಸತ್ತಂತ ಸೌಲನ ಹತ್ರ ಹೋದ ಮಾತಾಡೋಕ್ಕೆ ಆ ಪ್ರೇತದ ಜೊತೆನಲ್ಲಿ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಅವನು ಸತ್ತೋದ್ರೂ ಕೂಡ ಈಸ್ ಅ ಗ್ರೇಟ್ ಸರ್ವೆಂಟ್ ಆಫ್ ಗಾಡ್, ಅಂದರೆ ದೇವರ ಮನುಷ್ಯನಾಗಿ ಮಾರ್ಪಟ. ಆ ಗರ್ಭ ಮುಚ್ಚಿದ್ದು ಒಳ್ಳೆಯದೇ, ಆ ಗರ್ಭ ತೆಗೆಯುವಾಗ ಅದ್ಭುತವಾದ ಅತಿಶಯವಾದ ಒಂದು ಮಗುವನ್ನು ದೇವರು ಕೊಟ್ಟು, ಅಷ್ಟು ಮಾತ್ರವಲ್ಲ ಆ ಮಗ ಬಂದಾದಮೇಲೆ ಆ ಮಗುವನ್ನು ದೇವರಿಗೆ ಸಮರ್ಪಣೆ ಮಾಡಾದಮೇಲೆ ಹಿಂದೆಗಡೆನೆ ಅನೇಕ ಮಕ್ಕಳನ್ನು ದೇವರು ಅವನಿಗೆ ಅವಳಿಗೆ ಕೊಟ್ಟಂಥ ದೇವನ ಆಗಿದ್ದಾನೆ. ನಮ್ಮ ಲೈಫಲ್ಲಿ ಇವತ್ತು ಏನು ಮುಚ್ಚಿದೆ ನೋಡಿ, ಕೆಲವು ಸಂಗತಿಗಳೆಲ್ಲ ಮುಚ್ಚಿರುವಾಗ ನಮಗೇನಂತಿದೆ, ಏನು ಚರ್ಚ್ಗೆ ಹೋಗಿ ಏನು ಪ್ರಯೋಜನ, ಏನು ಬೈಬಲ್ ಓದಿ ಏನು ಪ್ರಯೋಜನ, ಏನು ಮಾಡಿ ಏನು, ಏನು ದೇವ್ರಿಗಾಗಿ ಏನು ಮಾಡಿ ಏನು ಪ್ರಯೋಜನ ಅಂತ ನೀವು ನೆನೆಸ್ಕೊಂತೀರಾ? ಒಂದು ಯಾಕೆ ಈ ಮುಂಜಾನೆ ದೇವ್ರು ಹೇಳ್ತಾನೆ ಅಂದರೆ, ಎಂಕರೇಜ್, ನಿಮ್ಮನ್ನು ನೀವು ಎಂಕರೇಜ್ ಮಾಡ್ಕೊಳ್ರಿ. ದೇವರೇ ಓಕೆ, ನೋ ಪ್ರಾಬ್ಲಮ್, ನೀನು ತೆಗಿತೀಯ, ಖಂಡಿತ ತೆಗಿತೀಯ, ನನ್ನ ಫೈನಾನ್ಷಿಯಲ್ ಬಾಗಿಲು ನೀನು ತೆಗಿತೀಯ, ನನ್ನ ಬಿಸ್ನೆಸ್ ಡೋರ್ಸ್ ನೀನು ತೆಗಿತೀಯ, ಕಮಾನ್, ನಾನು ತಾತ್ಕಾಲಿಕವಾಗಿ ಇದು ಬಂದ್ ಆಗಿದೆ, ಏನೋ ಉದ್ದೇಶ, ಏನೋ ನನ್ನಲ್ಲಿ ಸರ್ ಮಾಡ್ಕೊಳ್ಬೇಕು, ಸಮಥಿಂಗ್ ಐ ವಾಂಟ್ ಟು ಚೇಂಜ್ ಮೈ ಸೆಲ್ಫ್, ಕಮಾನ್. ನಾನು ಹೇಳ್ತೀನಿ, ನೀವು ಬದಲಾವಣೆ ಮಾಡ್ಕೊಳ್ಳುವಾಗ ಮತ್ತೆ ಬಾಗಿಲು ತೆಗೆಯುವಾಗ ನಾನು ಹೇಳ್ತೇನೆ ನೋಡಿ, ಮುಂಜಾನೆ ಅದನ್ನು ಮುಚ್ಚೋಕ್ಕೆ ಲೋಕದಲ್ಲಿ ಯಾವನಿಂದಲೂ ಸಾಧ್ಯವಿಲ್ಲ. ತೆಗೆಯುವವನು ದೇವರು, ಮುಚ್ಚಿರೋನು ಆತನೇ, ತೆಗೆಯುವವನು ಆತನೇ. ಪಕ್ಕದಲ್ಲಿ ಹೇಳ್ರಿ, ಏನೇ ನಿಮ್ಮ ಲೈಫಲ್ಲಿ ಮುಚ್ಚಿದ್ರು ಕೂಡ ದೇವರು ಅದನ್ನು ತೆಗೆಯೋದೇ ತೆಗೆಯೋ ದೇವನಾಗ. ತೆಗೆಯುವಾಗ ಹೆಂಗಿರ್ತೈತೆ ಹೇಳಿ? ಗ್ಲೋರಿಯಸ್ ಆಗಿರ್ತೈತೆ. ನನ್ನ ಸುತ್ತಲಿರುವ ಕಂಗಳು ಕಾಣುವವು, ನನ್ನ ಸುತ್ತಲಿರುವ ಜನರು ನೋಡುವರು. ನಿಶ್ಚಯ ನಿಶ್ಚಯವಾಗಿ ನಿಶ್ಚಯವಾಗಿ ಇದು ನಡೆಯುತ್ತೆ, ಸುತ್ತಲಿರುವ ಕಂಗಳು. ನೋಡು, ಒಂದೊಂದು ಹಾಡು ಹಾಡುವಾಗ ನಾವು ಅದೆಲ್ಲ ಮೈಂಡಲ್ಲಿ ಇಕ್ಕೊಂಡೆ ಇದನ್ನು ಹಾಡೋದು, ನೀವು ಅದನ್ನು ಮೈಂಡಲ್ಲಿ ಇಕ್ಕೊಂಡು ಹಾಡಬೇಕು. ಏನು, ವಾಟ್ ಈಸ್ ಯುವರ್ ಪ್ರಾಬ್ಲಮ್? ಏನಕ್ಕೆ ದೇವ್ರು ಮುಚ್ಚಿದ್ದಾರೆ? ದೇವ್ರು ತೆಗಿತಾರೆ. ಹಲ್ಲೆಲೂಯಾ, ಆಮೆನ್.
ಸರಿ, ಮತ್ತೊಂದು ಕಾರ್ಯಕ್ಕೆ ಹೋಗೋಣ, ನಾನು ಮುಗಿಸ್ಬಿಡ್ತೀನಿ. ವಿಮೋಚನ ಕಂಡ ಪುಸ್ತಕಕ್ಕೆ ಹೋಗೋಣ, 19:20 ಏನಿದೆ ನೋಡ್ರಿ. ಯಹೋವನು ಸೀನಾಯಿ ಬೆಟ್ಟದ ಶಿಖರಕ್ಕೆ ಇಳಿದು ಬಂದನು. ಯಹೋವನು ಸೀನಾಯಿ ಬೆಟ್ಟದ ಶಿಖರಕ್ಕೆ ಇಳಿದು ಬಂದನು. ಇಳಿದು ಬಂದನು, ಚೆನ್ನಾಗಿ ಹೇಳ್ರಿ, ಜೋರಾಗಿ ಹೇಳ್ರಿ. ಯಹೋವನು, ನಾವು ಹಾಡ್ತೀವಲ್ಲ, ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದವನೇ, ಇದನ್ನೇ ಆಡ್ಕೊಂಡಿದ್ದಾರೆ ಜನ. ಸೀನಾಯಿ ಬೆಟ್ಟದ ಮೇಲೆ ಇಳಿದಿದ್ದೆ ನೋಡಿದ್ರು, ಈಗ ನಮ್ಮೊಳಗೆ ಬಂದು ಇಳಿದಿರೋದು ಯಾರು ನೋಡ್ತಾ ಇಲ್ಲ. ನಾವು ಒಂದು ಕಾಲದಲ್ಲಿ ಬರೀ ಅದನ್ನೇ ಆಡ್ತಾ ಇದ್ವಿ. ಏನಾಡು ಇಲ್ಲ, ಸೀನಾಯಿ ಬೆಟ್ಟದಲ್ಲಿ ಇಳಿದು 10 commandments ಕೊಟ್ಟಿದ್ದೆ ನಮ್ಮ ಬಾನೆಲ್ಲ ಹಾಡು. ಬಟ್ ನಾನು ಹೇಳ್ತೇನೆ, 2000 ವರ್ಷಗಳಿಂದ ಪಂಚಶತಾತ್ತಮ ಹಬ್ಬದ ದಿನದಂದು ಅದೇ ದೇವರ ಆತ್ಮನ ಇಳಿದು ಬಂದು ಈಗ ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ. ಸೀನಾಯಿ ಬೆಟ್ಟದಲ್ಲಿ ಇಳಿದದ್ದು ಗ್ರೇಟಾ, ನಮ್ಮೊಳಗೆ ಇಳಿದದ್ದು ಗ್ರೇಟಾ ಹೇಳ್ತೀನಿ. ಸೀನಾಯಿ ಅಂದರೆ ಏನಂತ ಕೂಡ ಹೇಳ್ತೀನಿ, ಈಗ ಕೇಳಿಸ್ಕೊಂಡು ಹೋಗಿ. ನಿಮ್ಮ ಲೈಫಲ್ಲಿ ಏನೇನು ಮೂಟೆಗಳಿದೆ, ಏನೇನು ಬಂಡೆಗಳಿದೆ, ದೇವರ ಅದನ್ನೆಲ್ಲ ತೆಗೆದು ಅದನ್ನು ನೀವು ಓವರ್ಕಮ್ ಮಾಡುವಂಥ ದೇವರಿಗೆ ಮುಂಜಾನೆ ಮಾಡುವ ದೇವನಾಗಿದ್ದಾನೆ. ಆಮೇನ್. ನೋಡ್ರಿ, ಓದಿ, ಓದಮ್ಮ. ಆತನು ಬೆಟ್ಟದ ತುದಿಗೆ ಬಾ ಎಂದು ಮೋಶೆಯನ್ನು ಕರೆಯಲು, ಏನಂತೆ ಬೆಟ್ಟದ, ಅಷ್ಟರವರೆಗೆ ಎಲ್ಲಿದ್ದ ಅವನು? ಸೀನಾಯಿ ಬೆಟ್ಟದ ಕೆಳಗಡೆ ಕುರಿಗಳನ್ನ ಮೇಯಿಸ್ಕೊಂಡಿದ್ದ ಯಾರು? ಇಲ್ಲಿ ಗಮನ ಕೇಳಿಸ್ಕೊಬೇಕು. ಮೋಶೆಯು 40 ವರ್ಷಗಳ ಕಾಲ ಏನ್ ಮಾಡ್ದ? ಸೀನಾಯಿ ಬೆಟ್ಟದ ಕೆಳಗಡೆ ಏನ್ ಮೇಯಿಸ್ತಾ ಇದ್ದ? ಯಾಕೆ ಅಲ್ಲಿ ಸೀನಾಯಿ ಬೆಟ್ಟದಲ್ಲಿ ಬರಬೇಕು? ಐಗುಪ್ತದಲ್ಲಿ ಒಂದು ಕೊಲೆ ಮಾಡಿದ ಮೇಲೆ, ಕೊಲೆ ಏನಕ್ಕೆ ಸುಮ್ಮನೆ, ಏನೋ ಕಳ್ತನಕ್ಕೆ ದುಡ್ಡು ಕಾಸ್ಕೋ ಕೊಲೆ ಮಾಡಿದ್ನ? ಇಲ್ಲ, ತನ್ನ ಸ್ವಂತ ಜನರಿಗಾಗಿ, ತನ್ನ ಸ್ವಂತ ಜನರಿಗಾಗಿ ವೈರಾಗ್ಯವಾಗಿದ್ದ. ಇಷ್ಟಕ್ಕೆ ಅವನು ಯಾರ ಮಗನಾಗಿದ್ದ? ಯಾರ ದತ್ತು ಮಗನಾಗಿದ್ದ? ಪರೋಹನ ದತ್ತು ಮಗನಾಗಿದ್ದ. ಪರೋಹನ ದತ್ತು ಮಗ ಹೆಂಗಪ್ಪ ಇವ್ರು ಇಸ್ರೇಲ್ ಜನಗಳಿಗೆ ಇಷ್ಟು ಆತ್ಮೀಯತೆ ಬರಬೇಕು, ಅವ್ರ ಬಗ್ಗೆ ಯಾಕೆ ಕಾಳಜಿ ವಹಿಸ್ಬೇಕಂದ್ರೆ, ಆ ಮಗುವನ್ನ ಸ್ವಂತ ತಾಯತನ ಕೊಟ್ಟು ಏನು ಮಾಡ್ತಾ ಇದ್ರು? ಹಾಲು ಕುಡಿಸೋದು, ಊಟ ಮಾಡಿಸೋದೆಲ್ಲ ಮಾಡ್ತಾ ಇದ್ರು. ಆಗ ತಾಯಿ ತನ್ನ ಚಿಕ್ಕ ಮಗುವಿಗೆ ಇಂಜೆಕ್ಷನ್ ಆಗ್ತಾ ಇದ್ಲಂತೆ. ಏನು ಇಂಜೆಕ್ಷನ್? ನಿನ್ನ ತಂದೆ ಪರೋಹ ಅಲ್ಲ, ನಿನ್ನ ತಂದೆ ಬೇರೆ, ನಿನ್ನ ತಾಯಿ ನಾನು. ನೀನು ಬಂದ್ಬಿಟ್ಟು ಪರೋಹ ಸಂತತಿ ಅಲ್ಲ, ನೀನು ಬಂದು ಇಸ್ರಾಯೇಲ್ರ ಜನ. ಡೈಲಿ ಅವರು ಅವನಿಗೆ ಅವನಿಗೆ ಫೀಡ್ ಮಾಡಿ 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 ಮಾಡಿನೇ ಅವನು ಇಸ್ರಾಯೇಲ್ ಜನಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡಲು ಮುಂದೆ ಹೋಗಿದೆ ಹೊರತು, ಇಲ್ಲ ಅಂದಿದ್ರೆ ಅವನೇನಕ್ಕೆ ಹೋಗಿ ಪ್ರಾಣ ಕೊಡ್ತಿದ್ದ? ಆರಾಮ ಪರೋಹ ಆರಾಮನೆಯಲ್ಲಿ ಕುತ್ಕೊಂಡು ರಾಜ ಥರ ಇರ್ತಾ ಇದ್ದ. ಅವರಮ್ಮ ಫೀಡಿಂಗ್ ಹಂಗಿತ್ತು. ಇವತ್ತು ನಮ್ಮ ಮಕ್ಕಳಿಗೂ ನಿಮ್ಮ ದೇವ್ರು ಎಂಥವ್ರಂತ ಫೀಡ್ ಮಾಡಬೇಕು, ನಿಮ್ಮ ದೇವ್ರು ಎಂಥವ್ರಂತ ಅವ್ರಿಗೆ ಇಂಜೆಕ್ಷನ್ ಮಾಡಬೇಕು. ಏನೇನೋ ಮಾಡ್ತೀವಿ, ನಿಮ್ಮ ದೇವ್ರು ಎಂಥವ್ರಂತ ಇಸ್ರಾಯೇಲ್ ಜನಗಳು ಫೀಡ್ ಮಾಡ್ತಾರೆ. ನಿಮ್ಮ ಜನಗಳಿಗೆ, ನಿಮ್ಮ ಮಕ್ಕಳಿಗೆ ಇವಾಗಿಂದ ಫೀಡ್ ಮಾಡಬೇಕು ನಿಮ್ಮ ದೇವ್ರು ಎಂಥವ್ರಂತ. ಆ ವೈರಾಗಿ ಅವ್ರವ್ರು ಬರಬೇಕು. ನಾವೇನು ಮಾಡ್ತೀವಿ, ಮಗು ಮಲ್ಕೋ, ಇನ್ನೊಂದು ಕಂಬಳಿ ಒತ್ಸಲ, ಬೇಸಿಗೆ ಕಾಲದಲ್ಲಿ ಕೂಡ ಇನ್ನೊಂದು ಕಂಬಳಿ ಒತ್ಸ್ಬಿಟ್ಟು, ಹಾ ಪೊನ್ಕೋಪ. ಇನ್ನು ಕೆಲವರು ನೋಡಿ, ಅಮ್ಮ ಅಪ್ಪ ಎಲ್ಲ ಸೇರಿ ಮಲ್ಕೊಂಡ್ಬಿಟ್ಟಿರ್ತಾರೆ, ಎದ್ದು ಬರೋಂಗಿಲ್ಲ ಬೆಳಿಗ್ಗೆ ಹೊತ್ತು. ಯಾಕೆಂದರೆ ನೀವು ನಮ್ಮ ಲೈಫಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಂಡ್ರೆ ಸಾಧ್ಯ, ಡಿಸೈಡ್ ಮಾಡಿಕೊಂಡೇ ಮಲ್ಕೊಂಡ್ಬಿಟ್ರೆ ಏನು ಮಾಡೋಕ್ಕಾಗೋದಿಲ್ಲ. ಹಲೋ, ಇವಾಗ ಮೋಶೆ ಅವ್ರ ಅಮ್ಮ ಏನು ಹೇಳಿದ್ರು ಕೂಡ, ಏ ಸುಮ್ಮನೆ ಇರಮ್ಮ ನೀನು, ನಾನು ಎಷ್ಟು ಜಾಲಿಯಾಗಿದ್ದೀನಿ, ಏನು ಬಂಗಾರದಂಗಿದ್ದೀನಿ, ಇನ್ನೇನು ಯಾಕೆ ಸಾಯಲಿ ಬಿಡು, ನಾನು ಚೆನ್ನಾಗಿದ್ದೀನಾ. ನೋಡ್ರಿ, ಇದು ಹೋಗ್ಬೇಕು ನಮ್ಮ ಲೈಫಲ್ಲಿ. ಸ್ವಾರ್ಥ ಹೋದೆ ಹಾಗೆ ನಾವು ಎದ್ದು ಬರೋದು ಚರ್ಚ್ಗೆ. ನಮ್ಮ ಆತ್ಮಿಕ ಮನುಷ್ಯ ನಮ್ಮನ್ನು ಒಳಗಡೆಯಿಂದ ಎದ್ದಾಳಲೇ ಎದ್ದಾಳಲೇ ಅಂದರೆ, ಏ ಸುಮ್ಮನೆರ 8 hours ನಿದ್ರೆ ಮಾಡಿಲ್ಲ ಅಂದರೆ ಆರೋಗ್ಯಕ್ಕೆ ಹಾಳಂತೆ. ಯಾವನು ಹೇಳಿದ್ದು? ನಾನು 8 hours ನಿದ್ರೆ ಮಾಡಿದ್ದೇ ಇಲ್ಲ. ಅಲ್ಲೆಲ್ಲೂಯ, ಇಷ್ಟು ವರ್ಷ ಕಳೆದ್ಬಿಟ್ಟೆ, ಇನ್ನೂ ಇದು ಇವಾಗ ಎಷ್ಟು ವರ್ಷ ಕಳೆದಿದ್ದೇನೆ ಅಷ್ಟು ವರ್ಷ ಇನ್ನೂ ಇರ್ತೀನಿ ನಾನು. ಆಮೇನ್. ಇದ್ದೀರಾ? ಹೌದು. ದೇವ್ರ ಮುಂದೆ ನಮ್ಮ ದಿನವನ್ನು ಸಮಯವನ್ನು ಕಳೆಯುವಾಗ ದೇವರು ನಮ್ಮ ಆಯುಷ್ಯನ ಡಬಲ್ ಮಾಡುವ ದೇವನಾಗಿದೆ. ಬೇರೆ ಎಲ್ಲಿ ಕಳೆದ್ರೂ ಕೂಡ ಆಯುಷ್ಯ ನಿಮ್ಗೆ ಡಬಲ್ ಆಗಲ್ಲ. ಆತನ ಆಲಯದಲ್ಲಿ ಕಳೆಯುವ ದಿನ 1000 ದಿನಕ್ಕಿಂತ ಮೇಲಾಗ್ತದೆ. ನಮ್ಮ ದೇವರು ನಮ್ಮ ಆಯುಷ್ಯನ್ನು ಹೆಚ್ಚಿಸುವ ದೇವನಾಗಿದೆ. ಮೋಶೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೋಶೆ ಅಲ್ಲಿ ಮರ್ಡರ್ ಮಾಡಿ ಸೀನಾಯಿ ಬೆಟ್ಟದ ಕೆಳಗಡೆ ಬಂದ್ಬಿಟ್ಟು ಅಲ್ಲಿ ಕುರಿಗಳನ್ನ ಮೇಯಿಸ್ತಾ ಇರ್ತಾನೆ. ಸೀನಾಯಿ ಅಂದರೆ ಏನು ಗೊತ್ತಾ ಅರ್ಥ? ಸೀನಾಯಿ ಅಂತ ಹೇಳಿದ್ರೆ ಒಂದು ದ್ವೇಷ ಅಥವಾ ಹಗೆತನ. ಏನಂತೆ ಸೀನಾಯಿ ಅಂದರೆ? ದ್ವೇಷ ಹಗೆತನ. ಅಂದರೆ ಇವಾಗ ಹಗೆತನ ಇದ್ರೆ ಅವನು ಏನು ಮಾಡ್ಬೇಕಂದ್ರೆ, ಅವನ್ನ ಇವಾಗ ನನಗೆ ಬಂದ್ಬಿಟ್ಟು ಯಾರ ಮೇಲೆ ಹಗೆತನ ಇದೆ? ಸುಜಯ ಮೇಲಿದೆ. ಅವರು ಪಗೈ, ಪಗೈ ಕರೆಕ್ಟಾ? ಪಗೆಯ ಅಂತ ಪೊಗೆಯಲ್ಲೇ ಪಗೈ. ಪಗೆ ಅಂದ್ರೇನು ಕರೆಕ್ಟ್? ಹಗೆತನನ
ಆ ಒಂದು ಅಂದರೆ ನಾನು ಸಾಯಿಸ್ಬೇಕು, ನಿನ್ನ ಸಾಯಿಸ್ಬಿಡ್ಬೇಕಂತ. ಸೀನಾಯಿ ಅಂದರೆ ಏನಂದ್ರೆ ಅರ್ಥ ಒಂದು ಹಗೆತನ, ಒಂದು ಒಂಥರ ದ್ವೇಷ. ಯಾರು ಇವನ ಮೇಲೆ ಹಗೆತನ ಮಾಡ್ತಾ ಇರೋದು? ಐಗುಪ್ತ. ಯಾಕೆ ಹೇಳಿ? ಮರ್ಡರ್ ಮಾಡಿ ಬಂದಿದ್ದಾನಲ್ವ. ಅನೇಕ ವರ್ಷಗಳ ಕಾಲ ಮೋಶೆ ಸೀನಾಯ ಬೆಟ್ಟದ ಕೆಳಗಡೆ ಹತ್ತಿರ್ಬೋದು. ಸ್ವಾಮಿ ನಾನು ಏನು ಮಾಡಿದೆ? ನಿನ್ನ ಜನಗಳಿಗಾಗಿ ತಾನೇಪ್ಪ ನಾನು ಕೊಲೆ ಮಾಡಿ ಬಂದೆ, ಯಾಕೆ ನನ್ನ ಮೇಲೆ ಇಷ್ಟು ದೊಡ್ಡ ಹಗೆತನ? ನೋಡಿ, ಸೀನಾ ಅನ್ನೋದೊಂದು ಬೆಟ್ಟ, ಆ ಬೆಟ್ಟವೇ ಅವನ ಮೇಲೆ ಹಾಕ್ಕೊಂಡು ತುಳಿತಾ ಇತ್ತಂತೆ. ಆ ಹಗೆತನ ಅವನೇನ್ ಮಾಡ್ತಿದ್ದಂತೆ? ಅವನ ಹಾಕಿ ತುಳಿತಾ ಇದ್ದಂತೆ. ನಾನೇನು ಮಾಡ್ತಿದ್ದೇವ್ರಿ? ಇನ್ನೆಷ್ಟು ವರ್ಷ ನಾನು ಇಲ್ಲಿ ಕುರಿ ಮೇಯಿಸ್ಲಿ, ಎಷ್ಟು ವರ್ಷ ಬಿಸಿಲಲ್ಲಿ ಇರಲಿ? ನೀವು ಇಸ್ರೇಲ್ಗೆ ಹೋದ್ರೆ ಗೊತ್ತಾಗ್ತಿದೆ ಆ ಒಂದು ಅಲ್ಲಿರೋ ಬಿಸಿಲು, ಆ ಸೀನಾ ಬೆಟ್ಟದಗಳು. ನೀವು ಹೋದಾಗ ಹೋಗ್ಬಿಟ್ಟು ಬಂದವ್ರು ಗೊತ್ತು ಅಲ್ಲಿ ಸೀನಾ ನೋಡಿದಿರ, ಎಷ್ಟು ನೋಡಿದಿರ ಅಲ್ಲಿ? ಇವಾಗನ ಪರವಾಗಿಲ್ಲ, ಚೆನ್ನಾಗಿದೆ. ಅವಾಗ ಪಾಪ ಇನ್ನು ಹೆಂಗಿತ್ತೋ ಗೊತ್ತಿಲ್ಲ ಕತೆ. ಸೀನಾ ಬೆಟ್ಟದ ಹತ್ರ ಅವನು ಅಂದರೆ ಸೀನಾ ಬೆಟ್ಟವೇ ಅವನ ಮೇಲೆ ಇತ್ತಂತೆ. ಅಂದರೆ ಆ ಹಗೆತನ ಅವನ ಮೇಲೆ ಇತ್ತಂತೆ. ಅವನು ಹಾಕಿ ತುಳಿತಾ ಇತ್ತಂತೆ. ಅದು ಎಲ್ಲೂ ಹೋಗೋಕ್ಕಿಲ್ಲ, ಮನೆ ಕುರಿ ಮೇಯಿಸಕ್ಕೆ ಅಷ್ಟೇ, ಎರಡೇ ಸ್ಥಳ. ಅದು ಬಿಟ್ಟು ಹೋದ್ರೆ ಪ್ರಾಬ್ಲಮ್, ಸಾಯ್ಬೇಕು. ಸಾಯಿಸ್ತಾರ ಅವನ್ನ, ಎಲ್ಲೂ ಹೋಗಂಗಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಇರುವಾಗ ದೇವರು ಹೇಳ್ತಾರೆ, ಇನ್ನು ಮೇಲೆ ಸೀನಾಯಿನ ತುಳಿದಾಯಿತು, ಈಗ ನೀನು ಸೀನಾಯಿನ ತುಳಿಬೇಕು. ಅರ್ಥ ಆಯ್ತಾ? ಇಷ್ಟಿನ ಸೀನಾ ಏನು ಮಾಡ್ತಾ ಅವನ್ನ ತುಳಿತು, ಇನ್ನು ನೀನು ಸೀನಾಯಿನ ತುಳಿಬೇಕು. ನೋಡಿ, ಇವತ್ತು ನಮ್ಮ ಜೀವಿತದಲ್ಲಿ ಬರುವ ಸಮಸ್ಯೆಗಳು, ಹೋರಾಟಗಳು ನಮ್ಮನ್ನು ಹಾಕಿ ತುಳಿತಾ ಇರ್ಬೋದು. ಬಟ್ ಒಂದು ದಿನ ದೇವ್ರು ಹೇಳ್ತಾರೆ, ಆ ಸಮಸ್ಯೆಗಳು ನಿನ್ನ ತುಳಿದಿದ್ದು ಸಾಕು, ಆ ಹಾಗೆದಲ್ಲಿ ನೀನು ತುಳಿದು ಸಾಕು, ಇನ್ನು ನೀನು ಅದನ್ನು ತುಳಿಯುವ ಕಾಲ. ನೀನು ಇಷ್ಟೊತ್ತು ವೆಯ್ಟ್ ಮಾಡ್ದಲ್ವೋ, ಇನ್ನು ನೀನು ಅದನ್ನು ತುಳಿಯುವ ಕಾಲ ಸ್ಟಾರ್ಟ್ ಆಯಿತು. ಅದಕ್ಕೆ ದೇವ್ರು ಹೇಳ್ತಾರೆ, ಮೋಶೆ ನೋಡಿ ಹೇಳ್ತಾರೆ, ಮೋಶೆ ಇಂಗ್ಲೀಷಲ್ಲಿ ತುಂಬ ಚೆನ್ನಾಗಿದೆ, ಮೋಸೆಸ್. ಹಾಂ, ಓದಿ. ಹಾಂ, ಏನಂತೆ? ಟಾಪ್ ಆಫ್ ದಿ ಮೌಂಟನ್ ಅಂದ್ರೆ ಏನರ್ಥ? ಮೇಲೆ ಹೋದ್ರೇನೆ ಅದನ್ನೇನ್ ಮಾಡ್ದ ಅವನು? ಅವನು ಇಷ್ಟಿನ ಸೀನಾ ಯಾರ ತಲೆ ಮೇಲಿತ್ತು? ಮಾತಾಡ್ಬೇಕು. ಸೀನಾ ಯಾರ ತಲೆ ಮೇಲಿತ್ತು? ಮೋಶೆ ತಲೆ ಮೇಲಿತ್ತು. ಈಗ ಮೋಶೆ ಸೀನಾಯಿ ಮೇಲೆ ಹೋದಾಗ ಮೋಶೆ ಯಾರ ಕಾಲ್ ಕೆಳಗೆ ಬರ್ತಿದೆ? ಇವಾಗ ಮೋಶೆ ಕಾಲ್ಗಳು ಯಾರು ಬಂದ್ರು? ಇಷ್ಟಿನ ಸೀನಾ ಯಾರ ತಲೆ ಮೇಲಿತ್ತು? ಅವನ ಕೆಳಗಿರುವ ತನಕ ಮೋಶೆ ತಲೆ ಮೇಲೆ ಇತ್ತು. ಅದು ದೇವ್ರು ಹೇಳಿದ್ರೆ, ಸಾಕು ನಿನ್ನ ತಲೆ ಮೇಲೆ ಇದ್ದದು, ಸಾಕು ನಿನ್ನ ತಲೆ ಮೇಲೆ ಇದ್ದದು, ನಿನ್ನ ಟೈಮ್ ಮುಗೀತು. ಈಗ ನೀನು ಸೀನಾಯನ ಕಾಲು ಕೆಳಗೆ ಹಾಕೋ ಸಮಯ, ನೀನು ಇವಾಗ ಮೇಲೆ ಬಾ. ಹಲ್ಲೆಲೂಯಾ. ಏನಂತೆ? ಬೆಟ್ಟದ ತುದಿಗ ಬಾ. ಓದ್ರಿ, ಇಂಗ್ಲೀಷಲ್ಲಿ ಓದ್ರೆ ವಾಕ್ಯವನ್ನು, ಮೈಕಲ್ ಓದ್ರಿ. And the Lord came down. Lord came down. ಯಾಕೆ ದೇವ್ರು ಇಳಿದು ಬಂದದ್ದು? ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ದೇವ್ರಿಗೂ ನಮಗೂ ಹಗೆತನ ಇತ್ತು. ದೇವರಿಗೆ ನಾವು ವೈರಿಗಳಾಗಿದ್ವಿ, ದೇವರಿಗೆ ನಾವು ಶತ್ರುಗಳಾಗಿದ್ವಿ. ಆ ಪಾಪ ಅನ್ನೋದು ನಮ್ಮನ್ನ ಹಾಕಿ ತುಳಿತಾ ಇತ್ತು, ಪಾಪದ ಸಂಬಳ ನಮ್ಮನ್ನ ತುಳಿತಾ ಇತ್ತು, ಆದ್ರೆ ಕೆಳಗಡೆ ಇದ್ವಿ. ಈಗ ದೇವ್ರು ಹೇಳ್ತಾರೆ, ನೀನ್ ಮೇಲೆ ಬಾ. ಅವತ್ತು ಮೋಶೆಯನ್ನು ಮಾತ್ರವಲ್ಲ, ಇವತ್ತು ನನ್ನನ್ನ ನಿನ್ನ ದೇವ್ರ ಮೇಲೆ ಕರಿತಾ ಇದ್ದಾರೆ. ಎಲ್ಲಾ ಪಾಪಗಳು, ಎಲ್ಲಾ ಶಾಪಗಳು ಇನ್ನು ಮುಂದೆ ನಿನ್ನ ಕಾಲ ಕೆಳಗಡೆ ಬರುವಂತೆ ನಾನ್ ಮಾಡ್ತೇನೆ. ಅದಕ್ಕಾಗಿ ನಾನು ಇಳಿದು ಬಂದಿದ್ದೇನೆ. ಅವತ್ತು ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬಂದ್ರು, ಇವತ್ತು ದೇವರು ಭೂಮಿಯಲ್ಲಿ ಇಳಿದು ಬಂದು ಎಲ್ಲವನ್ನ ಆತನ ಪಾದಗಳ ಕೆಳಗೆ ಮಾಡಿದ್ದಾನೆ. ಇನ್ನು ಎಲ್ಲವೂ ನಮ್ಮ ಪಾದಗಳ ಕೆಳಗಡೆ. ನೀನು ಚೆನ್ನಾಗಿ ಅರ್ಥ ಮಾಡ್ರು, ಓಲ್ಡ್ ಟೆಸ್ಟ್ಮೆಂಟ್ ನ್ಯೂ ಟೆಸ್ಟ್ಮೆಂಟ್ ತುಂಬಾ ಬ್ಯೂಟಿಫುಲ್. ಸಾಕು ಮೋಶೆ, ನಿನ್ನ ಅತ್ತೆ ಸಾಕು, ಎಲ್ಲೂ ನಿನ್ನ ಕೈಲಿ ಹೋಗಕ್ ಆಗ್ತಿಲ್ಲ, ಸೆರೆ ಒಂಥರ ಇದೆಯ. ಮನೆ ಕುರಿ ಎಷ್ಟೇ, ಅದಕ್ಕೆ ಮೇಲೆ ಹೋದ್ರೆ ಅವನು ಅರೆಸ್ಟ್ ಆಗ್ತಾನೆ. ಅವನ ಮೇಲೆ ಏನಿದೆ? ಅರೆಸ್ಟ್ ವಾರಂಟ್ ಇದೆ. ಅವನ ಸಾಯಿಸಾಕ್ತಾರೆ. ಸಾಕು ದೇವರೇ, ಇನ್ನೆಷ್ಟು ವರ್ಷ ದೇವರೇ ಹತ್ತಿದ್ದಾನೆ, ಗೋಳಾಡಿದ್ದಾನೆ, ಇನ್ನೆಷ್ಟು ವರ್ಷ ದೇವರೇ ಈ ಸೀನಾ ನನ್ನ ಮೇಲೆ ತುಳಿತಾ, ನಾನು ತುಳಿತಾ ಇದ್ದಾನು, ಯಾಕೆ ತಾನ ನಾನು ತುಳಿತಾ ಇದ್ದೆ? ವ್ಯಾನ್ ವೆಯ್ಟ್ ಮೋಸೆಸ್, ವೆಯ್ಟ್. ಅದಕ್ಕೊಂದು ದಿನ ಇದೆ, ಅದಕ್ಕೊಂದು ದಿನ ಇದೆ. ನಾನು ಬರ್ತೀನಿ, ಪಕ್ಕದಾಗ ಹೇಳ್ರಿ, ದೇವ್ರು ಬರ್ತಾರೆ. ಒಂದಿನ ಸೀನಾಯಿ ಬೆಟ್ಟದ ಮೇಲೆ ಯಾರು ಹೇಳಿದ್ರಂತೆ ನೋಡ್ರಿ, ಸುಮ್ಮನೆ ಏನೋ ಬಾಯಿಗೆ ಬಂದಾಗೆಲ್ಲ ಆಡ್ಬಿಡ್ತೀವಿ, ಸೀನಾಯಿ ಬೆಟ್ಟದ್ರಂತ. ಓದಿ ಓದಿ. ಲಾರ್ಡ್ ಕೇಮ್ ಡೌನ್ ಅಪಾನ್ ಮೌಂಟ್ ಸೀನಾಯಿ ಆನ್ ದ ಟಾಪ್ ಆಫ್ ದ ಮೌಂಟ್ ಅಂಡ್ ದ ಲಾರ್ಡ್ ಕಾಲ್ಡ್ ಮೋಸೆಸ್ ಅಪ್ ಟು ದ ದೇವ್ರು ಬಂದಾದ್ಮೇಲೆ ಯಾರನ್ನ ಕರೆದ್ರಂತೆ? ಮೋಸೆಸ್. ಈಗ ಸೀನಾ ಯಾರು, ಯಾರು ಕಾಲು ಕೆಳಗಿದೆ ಮೊದಲು? ಯಾರು ಬಂದು ಇಳಿದಿದ್ದು ಮೊದಲು? ಈಗ ಸೀನಾ ಯಾರು ಕಾಲು ಕೆಳಗಿದೆ? ದೇವರ. ಈಗ ನನ್ನ ಕಾಲು ಕೆಳಗೆ ಬಂದಾಯಿತು, ಈಗ ನೀನು ಬಾ.
ನನ್ನ ಉದ್ದೇಶ ಏನಂದ್ರೆ ನಿನ್ನ ಕಾಲ ಕೆಳಗೆ ಸೀನಾಯನ್ನು ಬರಮಾಡೋಕ್ಕೋಸ್ಕರ ನಾನು ನಿನ್ನ ಇಳಿದು ಬಂದಿದ್ದು. ಕಮ್ ಅತ್ತು 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 ಅದ್ರ ಮೇಲೆ ಅತ್ತು ತುಳಿ 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 ಅತ್ತು ಮೇಲೆ ನಿಂತ್ಕೋ ಅದ್ರ ಮೇಲೆ. ಹಲ್ಲೆಲೂಯಾ. ಇನ್ನು ಮೇಲೆ ಈ ಉಪದ್ರವ ಈ ಒಂದು ಹಗೆತನ ನಿನ್ನ ತುಳಿಯೋದಿಲ್ಲ. ಅದು ನಿನ್ನ ಕಾಲ ಕೆಳಗಡೆ, ನೀನು ಅದರ ಮೇಲೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಓಲ್ಡ್ ಟೆಸ್ಟ್ಮೆಂಟ್ ನ್ಯೂ ಟೆಸ್ಟ್ಮೆಂಟ್ಗೆ ಅರ್ಥ ಮಾಡ್ಕೊಳ್ಳಿ. ನಮ್ಮ ಲೈಫಲ್ಲಿ ಏನು ತುಳಿತಾ ಇದೆ ನಿಮ್ಮನ್ನು? ಯಾವುದ್ರ ಕೆಳಗಡೆ ನೀವು ನಿಂತ್ಕೊಂಡಿದ್ದೀರಾ? ಆದಷ್ಟು ಬೇಗ ಅವುಗಳೆಲ್ಲವೂ ಕೂಡ ನಿಮ್ಮ ಕಾಲ ಕೆಳಗಡೆ ಬರುವಂತೆ ದೇವರು ಮಾಡುವ ದೇವನಾಗಿದೆ. If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com. And also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries, phone number 9945043323, 7411724531. God bless you.